ಹೊಸ ಆಶಯದ ಜೊತೆಗೆ ಕಾರ್ಯಕ್ರಮ ಶುರು ಮಾಡೋಣ. ಪುತಿನ ಅವರ ವಯಡಿಗರ ಹಾಡು, ವಯಡಿಗರ ಹಾಡು ಅಂತ ಕವಿತೆ ಇದೆ. ಆ ಕವಿತೆಯನ್ನು ಹಾಡ್ತಾ ಮತ್ತು ವಾಚನ ಮಾಡ್ತಾ ಇದನ್ನು ಶುರು ಮಾಡ್ತಾ ಇದ್ದೀವಿ. ಪ್ರೀತಿಯನ್ನು ಮತ್ತು ವಿಶ್ವಾಸವನ್ನು ಕಳಿಸ್ಕೊಂಡು ನಮ್ಮ ಜೊತೆಗೆ ಯಾವಾಗಲೂ ಮಿಕ್ಕಂತೆ ನೀವು ಮಾತಾಡ್ತಾ ಆಮೇಲೆ ಅವ್ರ ಜೊತೆಗೆ ತಿಳ್ಕೋಬೋದು. ರಘುನಂದನ ಅವರಿಗೆ, ನಮ್ಮ ಮೇಸ್ಟ್ಗೆ, ಎಲ್ಲರ ಪರವಾಗಿ, ಲೋಕಚರಿತ್ರದ ಪರವಾಗಿ ಸ್ವಾಗತ. ಈಗ ಸಿದ್ಧಿ ಸಮುದಾಯಕ್ಕೆ ಮಾಡಿಸಿದಂಥ ಸತ್ತವರ ಕಥೆಯೆಲ್ಲ ನಾಟಕದ ಒಂದು ಚಿಕ್ಕ ಹಾಡನ್ನು ಹಾಡಿ ನಾವು ಅವರಿಗೆ ವೇದಿಕೆ ಕೊಡ್ತೀವಿ.
ಎಲ್ರಿಗೂ ನಮಸ್ಕಾರ. ಲೋಕಚರಿತಕ್ಕೆ ನಾನು ಬಹಳ ದಿನಗಳಿಂದ ಬರಬೇಕು ಅಂತಿದ್ದೆ. ನಾನಿರೋದು ಊರಿನ ಆ ತುದಿಯಲ್ಲಿ ಎಷ್ಟೋ ಸಲ ದೂರವೇ ಇರೋದಿಲ್ಲ, ಅದರಿಂದ ನನಗೆ ಬರೋದಕ್ಕೂ ದೊಡ್ಡದಾಯಿತು. ಗೆಳೆಯ ಶ್ರೀಮಂತ ಮತ್ತು ನಾನು ಕೂಡ ಮಾತಾಡಿದಾಗ ಕೂಡ ನಾನು ಬರ್ಲಿಕ್ಕೆ ಆಗಲಿಲ್ಲ, ನಾನು ಊರಲ್ಲಿರಲಿಲ್ಲ. ಕೇಳಿಸ್ತಿದ್ಯಾ? ಏನು ಜೋರ ಆಯ್ತು. ನಾನು ಅವಾಗ ಊರಲ್ಲಿರಲಿಲ್ಲ, ಹಾಗಾಗಿ ಬರ್ಲಿಕ್ಕೆ ಆಗಲಿಲ್ಲ. ನನಗೆ ಭಾಳ ಸಂತೋಷ ಆಗ್ತದೆ, ವಿಶೇಷವಾಗಿ ಇಲ್ಲಿ ಇಷ್ಟು ತಾಜಾ ತಾಜಾ ಆಗಿರುವಂಥ ಎಳೆ ವಯಸ್ಸಿನ ಮುಖಗಳನ್ನು ನೋಡ್ತಾ ಇರುವಾಗ ನಮ್ಮಂಥ ವಯಸ್ಸಾದವರಿಗೆ ಮತ್ತೆ ದೀವ ಸಂಚಲನ ಬಹಳ ಸಂತೋಷ. ಮತ್ತೆ ನೀವು ಎಲ್ಲರೂ ನಿರಂತರವಾಗಿ ಪ್ರತಿ ತಿಂಗಳು ಅದರ ಮೊದಲನೇ ಭಾನುವಾರ ಸೇರ್ತೀರಿ, ಎರಡನೇ ಭಾನುವಾರ ಸೇರ್ತೀರಿ, ಗೋಷ್ಠಿ ನಡೆಸ್ತೀರಿ ಅನ್ನೋದು ನಿಜವಾಗಲು ನಮ್ಮೆಲ್ಲರ ಭವಿಷ್ಯವನ್ನು ಕುರಿತು ಭರವಸೆಯನ್ನು ಚನ್ನಕೇಶವ ಅವರ ಕಳಕಳಿ ಪ್ರೀತಿಯಿಂದಾಗಿ ಈ ಬಗೆಯ ಸಂಸ್ಥೆಗಳನ್ನು ಕಟ್ಟುವುದಕ್ಕೆ ಸಾಧ್ಯವಾಗುತ್ತೆ. ಅವರು ಕಾರ್ತಕ್ಕದಾರ ಕಾರ್ತಕ್ಕದಾರ ಕಟ್ಟುವ ಮಾತ್ರ ಕಟ್ಟುವುದರಿಂದ ನಮ್ಮ ಕಲ್ಲು ಬದುಕುಳಿಯಲು ಸಾಧ್ಯ ಆಗುತ್ತೆ. ಅವರು ಸಂಬಂಧದ ವಿಷಯ ಹೇಳಿದ್ರು, ನನಗೆ ಕಟ್ಟುವ ಶಕ್ತಿ ಇಲ್ಲ, ಹಾಗಾಗಿ ನಾನು ಒಂದೇ ಎರಡು ನಷ್ಟ ಮಾಡಿ ನನ್ನ ಕೈಲಿ ಆಗಲಿಲ್ಲ. ಸಂಬಂಧ ಅನ್ನುವಂಥದ್ದು ಈಗ ಹಾಗೆ ಸಾಧ್ಯದಲ್ಲಿ ಇಲ್ಲ, ಹೃದಯದಲ್ಲಿದೆ. ನನ್ನನ್ನು ಇಲ್ಲಿ ಬರಮಾಡಿಕೊಂಡಿದ್ದಕ್ಕೆ ಚನ್ನಕೇಶವರಿಗೆ ನಿಮ್ಮೆಲ್ಲರಿಗೆ ನಾನು ತುಂಬ ಕೃತಜ್ಞನಾಗಿದ್ದೇನೆ. ಮತ್ತು ಇಲ್ಲೆಲ್ಲ ಹೆಚ್ಚಿನ ಅಂಶ ಚಿಕ್ಕವರೇ ಸೇರಿದ್ದೀರಿ, ಅದು ನನಗೆ ಒಂದು ಹುರುಪನ್ನು ಕೊಡ್ತದೆ, ಧೈರ್ಯವನ್ನು ತುಂಬುತ್ತದೆ. ನಾನು ಮುಖ್ಯವಾಗಿ ಇವತ್ತಿನ ನನ್ನ ಮಾತುಕತೆಯನ್ನು ಚಿಕ್ಕ ವಯಸ್ಸಿನವರನ್ನು ಮನಸ್ಸಲ್ಲಿ ಇಟ್ಕೊಂಡೆ ರೂಪಿಸ್ಕೊಂಡಿದ್ದೇನೆ. ಜೊತೆಗೆ ಇದು ದೊಡ್ಡವರಿಗೂ ಕೂಡ ಲಾಯಕ್ಕಾಗದೆ ಇಲ್ಲ ಅಂತ, ಅಂದರೆ ಬಹಳ ಮುಖ್ಯ ನಮ್ಮ ನಂತರ ಈ ಪ್ರಪಂಚವನ್ನು ಉಳಿಸಿ ಇದನ್ನು ನನ್ನಡಿಸುವಂತೆ ಮಾಡಬೇಕಾದವರು ನೀವು. ಹಾಗಾಗಿ ನೀವು ಚಿಕ್ಕವರು, ನಿಮ್ಮ ಜೊತೆಗೆ ಮಾತಾಡಿದ್ದಾಗಿ ನಾನು ಈ ಬಗ್ಗೆ ತಯಾರಿಯನ್ನು ಮಾಡ್ಕೊಂಡು ಬಂದಿದ್ದೆ. ಮೊತ್ತ ಮೊದಲನೇದಾದ ಒಂದು ವಿಷಯ, ಇವತ್ತು ನಾವೇನು ಯಾವ ವಿಷಯವನ್ನು ಮಾತಾಡ್ತಿದ್ದೇವೆ, ಕಲೆಯ ತೇಲಾಟ ಮತ್ತು ದಿನ ದಿನದ ಧೀ ಒಂದು ಅರ್ಜೆಂಟು ಜಿಜ್ಞಾಸೆ. ಕಲೆಯ ತೇಲ ಮತ್ತು ದಿನ ದಿನದ ಧೀ ಬಹಳ ಸರಳವಾಗಿ ಹೇಳ್ತಾರೆ, ದಿನ ದಿನದ ಪ್ರಜ್ಞೆ, ಇಂಗ್ಲೀಷ್ನಲ್ಲಿ ಮೈಂಡ್ಫುಲ್ನೆಸ್ ಅಂತ. ಇದನ್ನು ಕುರಿತು ಒಂದು ಅರ್ಜೆಂಟ್ ಆಗಿರುವಂಥ ತುರ್ತಾಗಿ ಹೌದಪ್ಪ ಈ ಗೊತ್ತು, ನಾವು ಇದನ್ನು ನಾವು ಮನನ ಮಾಡಿಕೊಳ್ಳಬೇಕು, ನಾವು ಮಾತಾಡಿಕೊಳ್ಳಬೇಕು ಅಂತ ಒಂದು ಅರ್ಜೆನ್ಸಿ ಇರುವಂಥ ಒಂದು ವಿಷಯ. ಆ ತುರ್ತು ಇವತ್ತಿಗೂ ಯಾವತ್ತಿಗೂ ಇರ್ತದೆ, ಇವತ್ತಿನಕ್ಕೂ ಹೆಚ್ಚು. ಹಾಗಾಗಿ ಆ ಬಗೆಯ ಒಂದು ಹೆಸರನ್ನು ಈ ನಮ್ಮ ಮಾತುಕತೆಗೆ ನಾನು ಕೊಟ್ಕೊಂಡಿದ್ದೆ. ಇವತ್ತಿನ ಜನ ನಾವು ಯಾಕೆ ಹುಟ್ಟ ಬಟ್ಟೆ ಒಳಗೆ ಇರ ಬಿಟ್ಕೊಂಡಿರ್ತೀವಿ, ಇಲಿ ಬಿಟ್ಕೊಂಡಿರ್ತೀವಿ, ಹೆಗಣ ಬಿಟ್ಕೊಂಡಿರ್ತೀವಿ. ಆ ಇಲಿಗೆ ಮತ್ತೊಂದು ಹೆಸರು ಉಂಟು, ಶನಿ ಅಂತ ನಾವು ದಿನ ದಿನದ ಕನ್ನಡದಲ್ಲಿ ಕರೀತೀವಿ. ತಾತ್ಕಾಲಿಕವಾಗಿ ಆದರೂ ಆ ಇಲಿಯ ಕಟ್ಟು ಹಿಸುಕಿ ಸಾಯಿಸಬೇಕು. ಅದಕ್ಕೆ ನಾವು ಜೀವ ಕೊಡಬಹುದು, ಮತ್ತೆ ಹಿಂಸಾಚಾರದ ಮಾತೇನಲ್ಲ, ಜೀವ ಕೊಡೋದು ತೆಗೆಯುವುದು ನಮ್ಮ ಕೈಯಲ್ಲಿದೆ. ಅದನ್ನು ನಿದ್ದೆಗೆ ತಳ್ಳಬೇಡಿ, ಜೋಗುಳ ಆಡಬೇಡಿ, ದಯವಿಟ್ಟು ಸಂಪೂರ್ಣವಾಗಿ ಆರಿಸಬೇಕು. ದೊಡ್ಡವರು ಚಿಕ್ಕವರು ಎಲ್ಲರೂ
ಇದಕ್ಕೆ ರಿಯಾಯಿತಿ ಇಲ್ಲ. ಸೈಲೆಂಟ್ ಮೋಡಲ್ಲಿ ಇರಬೇಡಿ, ಡ್ರೋನ್ ಅಲ್ಲಿ ಇರಬೇಡಿ. ಯಾಕೆಂದ್ರೆ ಅದು ಡಿಸ್ಟ್ರಾಕ್ಟ್ ಬಹಳ ಮುಖ್ಯವಾದ ಮಾತು. ಇನ್ನೊಂದು, ನಾವೆಲ್ಲ ಬೆಂಗಳೂರು ಮಹಾನಗರಗಳು ಪಟ್ಟಣಗಳು ಇಲ್ಲೆಲ್ಲ ಇರುವವರು, ಹಳ್ಳಿಗಳಲ್ಲೂ ಕೂಡ ಏನಾಗಿದೆ ಬೆಂಗಳೂರಿನಂತೂ ಎಲ್ಲರಿಗೂ ಗೊತ್ತು, ಗಾರ್ಬೇಜ್ ಅಲ್ವಾ, ಕಸ ಊರು ತುಂಬ ಅದೇ ಆಗಿದೆ. ಮೊದಲೇ ಹಿರಿಯ ಮಾತಾಡಿದೆ ಹೌದಾ, ನನಗೆ ನಾವೆಲ್ಲ ಗಾರ್ಬೇಜ್ ಯಾಕೆ ತುರ್ಕೋತೀವಿ, ಕಿಸೆ ಒಳಗಡೆಗೆ, ನಿಲ್ಲು ಒಳಗಡೆಗೆ, ಪಾಕೆಟ್ ಒಳಗಡೆಗೆ, ಪ್ಯಾಂಟ್ ಒಳಗಡೆಗೆ, ಪಂಚೆ ಒಳಗಡೆಗೆ, ಸೀರೆ ಒಳಗಡೆಗೆ ಯಾಕೆ ತುರ್ಕೋತೀವಿ? ಗಾರ್ಬೇಜ್ ಕೆಟ್ಟು ನಾರುವ ಗಾರ್ಬೇಜ್ ಅನ್ನು ಹೆಂಗ ಬಂದ್ವಿ ತಿರುಗಿ? ಅದೇ ಮಾತು ಕೇಳ್ತಿರುವಾಗ ಇಲ್ಲ, ಒಂದು ಫೋಟೋ ತಗೊಳ್ಳೋಣ. ಸಂಗೀತ ಕಚೇರಿ ನಡೀತು, ಯಾರೋ ಮಾತಾಡ್ತಿದ್ದಾರೆ, ಫೋಟೋ ತಗೊಂಡ್ರೆ ಗಾರ್ಬೇಜ್. ಯಾವುದು ಒಳಗೆ ಬರಬೇಕು, ಯಾವುದು ಹೊರಗೆ ಹೋಗಬೇಕು, ಎಷ್ಟು ಬರಬೇಕು, ಅದು ಯಾವ ರೀತಿಯಲ್ಲಿ ಅದನ್ನು ತಗೊಂಡು ಅದನ್ನು ಶುದ್ಧ ಮಾಡಿ ಪಕ್ವ ಮಾಡಬೇಕಾದ ಅದರ ಅಡಿಗೆ ಮಾಡಬೇಕು ಅನ್ನೋದು ಇಲ್ಲಿದೆ, 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 ಇಲ್ಲಿಲ್ಲ. ಈ ಜನ ನಾವು ಬಹಳ ಹಾಕ್ತಿದೆ ಅದನ್ನೇ ಒಂದು ಅರ್ಜೆಂಟು ಜಿಜ್ಞಾಸೆ. ದಿನ ದಿನದ ಧೀ ಶಕ್ತಿ ಅಂತೀವಲ್ಲ, ಧೀ ಅಂತ ಹೇಳಿದ್ರೆ ಪ್ರಜ್ಞೆ, ಅತ್ಯುಚ್ಚವಾದಂಥ ಪ್ರಜ್ಞೆ. ಹಾಡು ಕೇಳೋದಕ್ಕೆ ಹೋಗಿದೆಯಾ, ನಾಟಕ ನೋಡಕ್ಕೆ ಹೋಗಿದೆಯಾ, ಸಿನಿಮಾ ನೋಡೋದಕ್ಕೆ, ಅದನ್ನು ಆಸ್ವಾದಿಸೋದಕ್ಕೆ, ಅದನ್ನು ತಗೊಳಕ್ಕೆ ಹೋಗಿದೆಯಾ, ಅದನ್ನು ಸೆರೆ ಹಿಡಿಯಕ್ಕೆ ಹೋಗಿದೆಯಾ? ಗಾರ್ಬೇಜ್ ಒಂದು ಎರಡು ಫೋಟೋ ಒಂದು ತುಳು ಎಂತಕ್ಕೆ, ಯಾರಿಗೆ ಬೇಕದು? ನಾವಾದರೂ ನೋಡ್ತೇವ, ಮತ್ತು ಅಕ್ಕಪಕ್ಕದವ್ರಿಗೆ ಎಷ್ಟು ತೊಂದರೆ ಆಗ್ತದೆ. ಆದ್ದರಿಂದ ಗಾರ್ಬೇಜ್ ಕಲೆಕ್ಷನ್ ಅನ್ನು ಬಿಟ್ಟು ಬಿಡುವ. ಹಾಗಾಗಿ ಇಲ್ಲ ಸಂಘದ ಸಂಗ್ರಹ ಮಾಡುವ ಚಟವನ್ನು, ದುಶ್ಚಟವನ್ನು, ವ್ಯಾಧಿ ಮಹಾರೋಗವನ್ನು ನಾವು ಬಿಟ್ಟುಬಿಡ. ಎರಡನೇದಾಗಿ ಇದರಿಂದ ಎಷ್ಟು ಸಮಸ್ಯೆ ಆಗ್ತದೆ, ಮನಸ್ಸು ಪೂರ್ತಿ ಹಲವು. ಆಮೇಲೆ ನೀವು ಯಾವಾಗಲೂ ನೋಡಿ, ನಾಟಕ ಆಗ್ತಿರುವಾಗ, ಸಿನಿಮಾ ಆಗ್ತಿರುವಾಗ, ಅಥವಾ ಇಲ್ಲಿ ಭಾಷಣ ಆಗ್ತಿರುವಾಗ, ಇನ್ನೇನೋ ಆಗ್ತಿರುವಾಗ, ಕಚೇರಿ ಹೀಗೆ ಯಾವ ಹೇಳಿದ್ದಾರೆ, ಇಲ್ಲಿ ಸ್ಕ್ರೀನ್ ಬೆಳಗ್ತಿರತ್ತಲ್ವ, ಅಕ್ಕಪಕ್ಕದವ್ರಿಗೆ ಎಷ್ಟು ಕಿರಿಕಿರಿ ಆಗ್ತದೆ, ಯಾಕಂದ್ರೆ ಅವ್ರಿಗೆ ಅಲ್ಲಿ ನೋಡಬೇಕು ಅಂದರೆ ಕಣ್ಣು ಇಲ್ಲೇ ಹೋಗುತ್ತೆ ಹೌದಾ? ನಾವೆಲ್ಲರೂ ಅನುಭವಿಸಿರೋದಲ್ವ, ಯಾಕೆ ಕಣ್ಣು ಅಲ್ಲೇ ಹೋಗುತ್ತೆ? ಒಂದು ಮನೆಯಲ್ಲಿ ಒಂದು ಟಿವಿಯನ್ನು ಚಾಲು ಮಾಡಿದರೆ ನಾವು ಬಂದು ಕೂತಿರ್ತೀವಲ್ಲ ಕೋಣೆಯಲ್ಲಿ, ನಾವು ಏನೋ ಮಾತಾಡ್ತಿರ್ತೀವಿ, ಆದರೆ ಕಣ್ಣು ಅಲ್ಲಿಗೆ ಮತ್ತೆ ಅಲ್ಲಿಗೆ ಅಲ್ಲಿಗೆ ಹೋಗುತ್ತೆ, ಮನಸ್ಸು ಅಲ್ಲಿಗೆ ಹೋಗುತ್ತೆ, ಮನಸ್ಸನ್ನು ಅದು ಹೊರಗೆ ಟಿವಿ ಮಾಡ್ತದೆ. ಮತ್ತೆ ನಾವು ಅಲ್ಲಿ ಮಾತನಾಡ್ತಿರುವವ್ರಿಗೋ, ಹಾಡ್ತಿರುವವ್ರಿಗೋ, ನಾಟಕ ಆಡ್ತಿರೋರ್ಗೋ, ನಾಟಕ ಆಡ್ತಿರೋರ್ಗೋ ಮಾಡಿದ ಮಹಾದೊಡ್ಡ ಅವಮಾನ, ನಾವು ತೋರುವ ಮಹಾದೊಡ್ಡ ಅಗೌರವ, ಮತ್ತು ನಮಗೆ ನಾವು ತೋರಿಕೊಳ್ಳುವ ಅಗೌರವ, ಮತ್ತೊಬ್ಬರಿಗೆ ಈ ಸಭಾಂಗಣಕ್ಕೆ, ಈ ಲೋಕಕ್ಕೆ ತೋರುವ ಅಗೌರವ ನೀವು ಪಟ್ಟತನ ಆಗ್ತಿದೆ. ನಾನು ಬರ್ತೇನೆ ಯಾಕೆ ಮುಂದಕ್ಕೆ, ಇದನ್ನು ನಾವು ಕಂಡುಕೋಬೇಕು. ಹಾಗಾಗಿ ದಯವಿಟ್ಟು ಆ ಯಾವುದನ್ನು ಇವತ್ತು ಮತ್ತು ಇಂಥ ಯಾವುದೇ ಬೇರೆ ಸನ್ನಿವೇಶದಲ್ಲಿ ಮಾಡದೇ ಇರೋಣ. ಒಂದು ಕಾಲ ಇತ್ತು, ಒಂದು ಹಾಡನ್ನು ಕೇಳಬೇಕಪ್ಪ ಯಾರೋ ಒಬ್ಬರು ಹಾಡಿದ್ದಾನ ಅಂತ ಹೇಳಿದರೆ ಅವರ ಬಳಿಗೆ ನಾವು ಹೋಗಬೇಕಾಗಿತ್ತು, ಅಥವಾ ನಾವು ಅವರನ್ನು ನಮ್ಮ ಬಳಿ ಕಳಿಸ್ಕೋಬೇಕು.
ಪ್ರತ್ಯಕ್ಷ ಕೂತು ಅವರ ಹಾಡನ್ನು ಕೇಳಿಕೊಡು. ಒಂದು ನಾಟಕ ನೋಡೋದಕ್ಕೂ ಒಂದೇನೋ ಆಟ ನೋಡೋದಕ್ಕೂ ಅಲ್ಲಿಗೆ ಹೋಗಬೇಕು. ರೇಡಿಯೋ ದೂರದರ್ಶನ ಮುಂತಾದ್ದು ಬಂದ ಮೇಲೆ ಅಂಥವು ಮನೆಗೆ ಬರ್ತಾರೆ. ಆದರೂ ಅದಕ್ಕೂ ಒಂದು ಕಾಲ ಇದೆ. ಇಂಥ ಹೊತ್ತಿಗೆ ಈ ಕಾರ್ಯಕ್ರಮ ಬರುತ್ತೆ. ಇದು ಇವತ್ತಿದೆ, ನಾಳೆ ಬರೋದಿಲ್ಲ, ಮತ್ತೆ ಮುಂದಿನ ವಾರ ಬರ್ತದೆ. ಆದರೆ ಈಗ ಏನಾಗಿದೆ ನಮ್ಮೆಲ್ಲರಿಗೂ ಗೊತ್ತಿದೆ. ಕೈಯಲ್ಲೇ ಆ ಇಲಿ, ಆ ಹೆಗ್ಗಣ, ಆ ಶನಿ ಇರ್ತದೆ, ಮನೆಯಲ್ಲಿ ಇರ್ತದೆ. ಅದು ಭಾಳ ಒಳ್ಳೆಯದು, ಬಳಸತಕ್ಕ ರೀತಿಯಲ್ಲಿ ಬಳಸಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ, ಯಾವ ಹಾಡನ್ನು ಬೇಕಾದರೂ ಕೊಡೋದು ಕೇಳ್ಬೋದು, ಯಾವ ಸಿನಿಮಾ ಬೇಕಾದರೂ ನೋಡ್ಬೋದು, ಏನೇನು ಬೇಕಾದರೂ ಮಾಡ್ಬೋದು. ಯಾವುದನ್ನು ಯಾವ ಕ್ಷಣ ಮೂರು ಹೊತ್ತು 24 ಗಂಟೆ ಬರ್ತದೆ. ಪ್ರತಿ ಕ್ಷಣವು ಯಾವುದನ್ನು ಬೇಕಾದರೂ ನಾನು ಸವಿಬೋದು. ಆಗ ಏನಾಗ್ತದೆ, ಅದು ಬಹಳ ಸಲೀಸಾಯಿತು, ಅದು ಬಹಳ ಅಗ್ಗ ಆಗುತ್ತೆ. ಅದು ಅಗ್ಗದ್ದಲ್ಲ, ಎಷ್ಟೋ ಹೇಳಿ ಎಂಥದ್ದೇ ಹಾಡಿರಲಿ, ಎಂಥದ್ದೇ ಸಿನಿಮಾ ಇರಲಿ, ಅದಕ್ಕೆ ಒಂದು ಗೌರವ ಸಲ್ಲಿಸಬೇಕು. ಆದರೆ ಏನಾಗಿದೆ, ಯಾರು ಬೇಕಾದ್ರೂ ಕೇಳ್ಬೋದು ಅಂತಾಗ್ತದೆ. ನಾನು ಅದನ್ನೇ ಹೇಳ್ತೀನಿ, ಕಲೆಯ ತೇಲ, ಕಲೆಯ ತೇಲ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಸಂಗೀತ ಕೇಳ್ತಿರ್ತೀವಿ, ಟೆಕ್ಸ್ಟ್ ಮಾಡ್ತಿರ್ತಾರೆ, ಇರುವ ಸಿನಿಮಾ ನೋಡ್ಕೊಂಡು ಹೋಗ್ತಾರೆ. ಬಸ್ನಲ್ಲಿ ನಾವು ಹೋಗಿದ್ದೀವಿ, ಪೂರ್ತಿ ತಮ್ಮ ತಮ್ಮ ಲೋಕದಲ್ಲೇ ಮುಳುಗಿ ಕಲೆ. ಅದು ಯಾವುದೇ ರೀತಿ ನೀವು ಸಿನಿಮಾ ಹಾಡು ನೋಡಿ, ಒಂದು ಇವೆಂಟ್ ನೋಡ್ತೀರಿ, ಇನ್ಯಾವುದೋ ಇಡೀ ಸಿನಿಮಾ ನೋಡ್ತೀರಿ, ಹಾಡು ಬಿಡ್ತೀರಿ, ಕಲೆ ಹೌದಲ್ವ? ಕೆಲವರಿಗೆ ಅದು ಅದನ್ನು ಕೀಳದಂತೆ ಕಲೆ ಅನ್ನಿಸ್ಬೋದು, ಕೆಲವರು ಉತ್ತುಮದ್ದೇ ಇರ್ಬೋದು. ನೀವು ಭೀಮಸೇನ್ ಜೋಶಿ ಅವರನ್ನೇ ಕೇಳ್ತಿರ್ಬೋದು, ನೀವು ಎಂ ಡಿ ರಾಮನಾಥನವ್ರನ್ನ ಸುಬ್ಬಲಕ್ಷ್ಮಿ ಹಾಡನ್ನೇ ಕೇಳ್ತಿರ್ಬೋದು, ಇಲ್ಲ ಕಾರ್ಕೌಸ್ಕಿ ಸಿನಿಮಾ ನೋಡ್ತಿರ್ಬೋದು ಬಸ್ನಲ್ಲಿ. ಆದರೆ ಅಷ್ಟು ಸಲೀಸಾಗಿ ತಕ್ಕ ಬಿಟ್ಟಾಗ ಅದಕ್ಕೆ ಇರುವ ಬೆಲೆ ಹೋಗುತ್ತೆ. ಯಾಕಂದ್ರೆ ನಾನು ಎಷ್ಟು ಕೊಟ್ಕೊಳ್ತಿದ್ದೀನಿ ಅದನ್ನು, ನಾನು ಒಂದು ವಿಶೇಷವಾದ ಸಮಯವನ್ನು ಅದಕ್ಕಾಗಿ ತೆಗೆದಿಟ್ಟು ನಾನು ಅದರಲ್ಲಿ ಕೊಟ್ಕೊಡ್ಬೇಕಪ್ಪ ಅನ್ನೋದು ಗೊತ್ತದೆ. ಅದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ದಿನ ದಿನದ ವರ್ತನೆಯಲ್ಲಿ ನಾವು ವ್ಯತ್ಯಾಸವನ್ನು ಕಾಣುತ್ತಿದ್ದೇವೆ. ಬಹಳ ಘೋರವಾಗಿರುವಂಥ ಒಂದು ಬದಲಾವಣೆ ನಮ್ಮ ದಿನ ದಿನದ ವರ್ತನೆಯಲ್ಲಿ ಆಗಿದೆ. ಧೀಶಕ್ತಿ ಕುಂದುರುತ್ತಿದೆ. ನೀರಿನ ಮೇಲಿನ ಗುಳ್ಳೆಯ ಹಾಗೆ, ಸೋಪಿನ ನೊರೆಯ ಹಾಗೆ ಬೀರಿಸುವುದಾಗುವವರೆಗೆ ತೇಲ, ಕಲೆಯಲ್ಲಿ ತೇಲ. ಇಲ್ಲ ನಾನು ಹಾಡು ಕೇಳಬೇಕು, ಸಂಗೀತ ಕೇಳಬೇಕು, ಇಲ್ಲಿ ಏನಾಗ್ತಿದೆ, ಯಾವುದನ್ನು ಮಾಡ್ತೀವಿ, ಏನನ್ನು ಮಾಡ್ತೀವಿ, ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಸಾಕ್ಷಾತ್ ಯೇಸು ಪ್ರಭು, ಸಾಕ್ಷಾತ್ ಅಲ್ಲಾಹು, ಸಾಕ್ಷಾತ್ ಶಿವಪಾರ್ವತಿಯರ ದರ್ಶನವಾದರೆ, ಅವರೇ ಹಿಡಿದು ಬಂದು ಮುಂದೆ ನಿಂತರೆ ನಾವೇನು ಮಾಡ್ತೇವೆ? ಭಯಾನಕವಾದ ಪರಮ ಪಾತಕವನ್ನು ತೋರಿಸುವಂಥ ಒಂದು ಮನಸ್ಥಿತಿ ಅವರೇ ಬಂದಿದ್ದರು. ನಾನು ಯಾಕೆ ಇದನ್ನು ನಾನು ಉಚ್ಚಾಯಿಸ್ತಿಲ್ಲ ಇಲ್ಲ, ನಾವು ನೀವು ಒಂದು ಸಂಗೀತ ಕಚೇರಿಗೆ ಹೋದರೆ ಒಬ್ಬರು ಮಾತಾಡ್ತಾ ಇದ್ದರೆ, ಇನ್ನೊಬ್ಬರು ಯಾವುದೋ ಒಂದು ಸಿನಿಮಾ ತೋರಿಸ್ತಾ ಇದ್ರೆ, ಅದೇ ಗುರುವು, ಅದೇ ಶಿವ, ಅದೇ ಅಲ್ಲಾಹು, ಅದೇ ಯೇಸು, ಇನ್ನೆಲ್ಲಿಂದಲೂ ಬರುವುದಲ್ಲ. ನಾನು ಅದಕ್ಕೆ ನಾನು ಕೊಟ್ಕೊಳ್ಳೋದ್ರ ಬದಲು ಹೇಗೆ ಇದು ಇದು ಕಾರ್ಯ ಏನು ಮಾತಾಡ್ತಿದ್ದೀನಿ ಅಂದರೆ, ಈ ಕಲೆಯನ್ನು ಕುರಿತು ಮಾತನಾಡುವ ಕೆಲವು ಪದ್ಯಗಳನ್ನು ಓದ್ತೇನೆ, ಇನ್ನು ಕೆಲವು ಉದಾಹರಣೆ ಕೊಡ್ತೇನೆ. ಪದ್ಯಗಳನ್ನು ಬರೆಯುವವರು, ಸಿನಿಮಾ ಮಾಡುವವರು, ಕಾದಂಬರಿಯನ್ನು ಮತ್ತೊಂದನ್ನು ಬರೆಯುವವರು, ಹಾಡುಗಾರರು,
ಅವರು ನಮ್ಮ ನಿಮ್ಮ ಹಾಗೆ ಮನುಷ್ಯರೇ, ಹೌದು, ಅವರಿಗೂ ನಮ್ಮ ನಿಮ್ಮ ಹಾಗೆ ದೌರ್ಬಲ್ಯಗಳು ಇರ್ತಾರೆ. ನಾವು ದೊಡ್ಡದನ್ನು ಕಲಿತೀವಿ ಈಗ. ಹಾಗಾಗಿ ನಾನು ಇವಾಗ ಹಲವು ಪದ್ಯಗಳನ್ನು ಮತ್ತು ಹಲವು ಕಲೆ ನಮ್ಮ ಮುಂದೆ ಇಡುವ, ನಮಗೆ ಉಂಟು ಮಾಡುವ ಅನುಭವವನ್ನು, ನಮಗೆ ಕೊಡುವ ದರ್ಶನವನ್ನು ಮುಂದಿಟ್ಟಾಗ, ನೀವು ಇಂಥ ಪದ್ಯ ಓದಿದ್ರಿ, ಅವರೇ ಹೀಗಿರಲಿಲ್ವಾ, ಅವರು ಯಾರು ಹೇಗಿದ್ರು ಅನ್ನೋದು ಬೇರೆ ವಿಷಯ, ನನಗೆ ಏನು ಮಾಡ್ತಾ ಇದೆ ಜವಾಬ್ದಾರಿ ನನ್ನ ಮೇಲಿದೆ. ಆದ್ದರಿಂದ ಈಗ ನಾವು ಮುಂದೆ ಮಾತನಾಡಿಕೊಳ್ಳೋದು, ನಾವು ಓದುವರಾಗಿ, ಕೇಳುವರಾಗಿ, ನೋಡುವರಾಗಿ, ಒಂದು ಅನುಭವವನ್ನು ಪಡ್ಕೊಳ್ಳುವವರಾಗಿ ಹೇಗಿದ್ದೇವೆ. ಶಿವನಿಗೆ, ರಾಮನಿಗೆ, ಯೇಸುವಿಗೆ ದೌರ್ಬಲ್ಯಗಳಿರ್ಬೋದು, ಆದರೆ ನಾನು ಅದನ್ನು ಸಂಪೂರ್ಣವಾಗಿ ಕೊಟ್ಕೊಂಡ್ರೆ ನನ್ನ ಅನುಭವ ಶುದ್ಧವಾಗ್ತದೆ. ಆ ಯೇಸುವಿನ ಅತ್ಯಂತ ಉನ್ನತವಾದ ಗುಣಗಳನ್ನು ನಾನು ನನ್ನಲ್ಲಿ ಕಂಡುಕೋಬೇಕು. ಒಂದು ಕಲೆಯ ವಿಷಯಕ್ಕೆ ಬಂದ ಕೆಲವು ವಿಷಯಗಳಿದ್ದಾವೆ. ಏನಂತೇಳಿ ನೋಡಪ್ಪ, ಕಲೆ ಅನ್ನುವಂಥದ್ದು ನೀತಿ ಅನ್ನುವಂಥದ್ದು ಅನುಭವವನ್ನು ಉಂಟು ಮಾಡುತ್ತೆ, ಅನುಭವವನ್ನು, ಇಂದ್ರಿಯಾನುಭವವನ್ನು ನಮ್ಮ ಇಂದ್ರಿಯಗಳನ್ನು ಪಟುಗೊಳಿಸುತ್ತೆ, ಅಂದರೆ ಅದಕ್ಕೊಂದು ಚುರುಕುಗೊಳಿಸುತ್ತೆ. ಪ್ರಪಂಚವನ್ನು ನಾವು ಕಾಣುವುದಕ್ಕೆ, ಅನುಭವಿಸುವುದಕ್ಕೆ ಹೆಚ್ಚು ಸೆನ್ಸಿಟಿವ್ ಮಾಡುತ್ತೆ ಅಲ್ವಾ. ನಾವು ಸಾಹಿತ್ಯ ಓದೋದು ಕಲೆ ಸೆನ್ಸಿಟಿವ್ ಮಾಡುತ್ತೆ. ಆಯ್ತು, ಇಂದ್ರಿಯಗಳ ಮೂಲಕ ಮಾಡ್ತದೆ. ಇಂದ್ರಿಯಗಳು ಅಂದರೆ ಏನು? ಕಣ್ಣು, ಕಿವಿ, ನಾಲಿಗೆ ಅಲ್ವಾ. ಈ ಭೌತಿಕವಾಗಿರುವಂಥ, ಜೀವಂತವಾಗಿರುವಂಥ ಯಾವ ವಸ್ತುಗಳು ಅಂತ ಕರೀತೀವಿ, ವಸ್ತು ವಿಶೇಷಗಳಿರ್ತಾವೆ, ಅವು ಇಂದ್ರಿಯಗಳು. ಇಂದ್ರಿಯಗಳ ಮೂಲಕ ನೋಡ್ತೀರಿ, ನೀವು ಮದ್ಯವನ್ನು ನೋಡ್ತೀರಿ, ಸಿನಿಮಾ ನೋಡ್ತೀರಿ, ಏನು ಅಂತ ಏನೋ ಆಗ್ತದೆ, ಏನಾಗ್ತದೆ, ಆಮೇಲೆ ಅದನ್ನು ಕಾಣ್ತೀವಿ. ಆ ಕಾಣುವಂಥದ್ದು ಯಾವುದು? ಇದು ಕರಣಗಳು ಅಂತಲೂ, ಅಂದರೆ ಕಣ್ಣು ಅದನ್ನು ಈಗ ನೋಡಿದ್ದನ್ನು ನಾನು ಅದನ್ನು ನಾನು ಆ ಹೀಗಾಯಿತು ಅಂತ ಅದು ಹಾಕ್ಕೊಂಡದ್ದು, ಇದು ಕೇಳಿದ್ದು ಈ ಹೀಗಾಯಿತು ಅದು ಅರ್ಥ ಮಾಡ್ಕೊಳ್ಳೋದಿಲ್ಲ, ಸೆನ್ಸ್ ಆಫ್ ಸೈಟ್. ಇಂದ್ರಿಯಗಳು ಅಂತ ಹೇಳಿದ್ರೆ ಏನು? ಭೌತಿಕವಾಗಿ ಕಣ್ಣು, ಕಣ್ಣಿದ್ದು ಕಾಣುವ ಒಂದು ಶಕ್ತಿ ಏನಿದೆ ಅದು ಕರಣ ಅಂತ ಹೇಳ್ಕೊಳ್ಳಿ. ಯಾಕಂದ್ರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ, ಚಕ್ಷುರೇಂದ್ರಿಯ ಅಂತ ಹೇಳ್ಬಿಡ್ತಾರೆ. ಓಕೆ, ಆಯ್ತಾ? ಅದಾದಮೇಲೆ ಅವಷ್ಟು ಸೇರಿ ಮನಸ್ಸನ್ನು ಹದಗೊಳಿಸೋದಿಲ್ಲ, ಅದಕ್ಕೆ ಅಂತಃಕರಣ ಅಂತ ಹೇಳಿ. ಅಲ್ಲಿಂದ ಆಚೆಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಕೆಲವು ಸಲ ಕೆಲವು ಬಗೆಯ ಮಾತನಾಡ್ತೀವಿ, ಅಂತಃಕರಣ, ಮನಸ್ಸು, ಪ್ರಜ್ಞೆ, ಸಂವೇದನೆ. ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಒಂದೇ ವಿಷಯವನ್ನು ಕುರಿತು ಹೇಳ್ತಿರ್ತೀವಿ, ಕೆಲವು ಸಲ ಅಂತಃಕರಣ ಅಂತ ಹೇಳ್ತೀವಿ, ಕೆಲವು ಸಲ ಸಂವೇದನೆ ಅಂತೀವಿ, ಕೆಲವು ಸಲ ಪ್ರಜ್ಞೆ ಅಂತ. ಹೌದಾ? ಮತ್ತು ಬಹಳ ಶಾಸ್ತ್ರೀಯವಾಗಿ ಹೋದರೆ ಅವರು ಎಲ್ಲದಕ್ಕೂ ಕೂಡ ಆಯಾ ತತ್ವಶಾಸ್ತ್ರದ ಆಯಾ ಶಾಖೆಯಲ್ಲಿ ಅದಕ್ಕೆ ನಿರ್ದಿಷ್ಟವಾದ ಅರ್ಥ ಇರುತ್ತೆ. ಆದರೆ ನಾವು ದಿನದಿನದ ಜೀವನದಲ್ಲಿ ನಮಗೆ ಸಂವೇದನೆ ಅಂತಃಕರಣ ಮತ್ತು ಇವೆಲ್ಲಕ್ಕಿಂತಲೂ ಇವೆಲ್ಲವೂ ಒಗ್ಗೂಡಿ, ಇಷ್ಟು ಒಗ್ಗೂಡಿ ಧೀ ಅಂದರೆ ಒಂದು ಎಚ್ಚ ಆನಂದಮಯವಾಗಿರುವ ಬಹಳ ದೊಡ್ಡ ಎಚ್ಚರ. ಅದರಲ್ಲಿ ಜ್ಞಾನವೂ ಇದೆ, ಬಹಳ ದೊಡ್ಡ ಜ್ಞಾನ ಇದೆ, ಮತ್ತು ಎಚ್ಚರ ಆತ್ಮಸಂಸ್ಕಾರ ಅನ್ನೋದು, ಮತ್ತು ಅದು ಆ ಎಚ್ಚರ ಅನ್ನುವಂಥದ್ದು ನಿದ್ದೆಗೇಡಿತನ ಅಲ್ಲ, ಅದು ಅತ್ಯಂತ ಸುಖದಾಯಕವಾಗಿರುವಂಥ ಎಚ್ಚರ. ಆ ಎಚ್ಚರ ಉಂಟು ಮಾಡಲಿ ನಮಗೆ ಕಲೆ. ನಾವು ಓದಿದ್ದು, ನೋಡಿದ್ದು, ವಿಜ್ಞಾನ, ನಾವು ಮಾತನಾಡೋದು, ನಾವು ಒಂದು ಒಡನಾಟ, ಈ ಎಚ್ಚರವನ್ನು ತರಲಿ ಈ ಲೋಕ, ನನಗೆ ಈ ಎಚ್ಚರವನ್ನು ತರಲಿ, ನನ್ನಲ್ಲಿ ಸದಾ ಇದು ತರಲಿ ಅನ್ನೋದು ಗುರಿ ಆಗಬೇಕು ಅನ್ನೋದು ಕಲೆಯ ಒಂದು ಮೂಲ ತತ್ವ. ಕೆಲವು ದೃಷ್ಟಾಂತಗಳನ್ನು ನೋಡು. ನಾನು ಬೆಂಗಳೂರಿನಲ್ಲಿ, ಬೆಂಗಳೂರಾಗ್ಬೋದು ಮತ್ತೊಂದು ಊರಾಗ್ಬೋದು ಯಾವುದೇ ಊರಾಗ್ಬೋದು, ನಾವಿದು ಬೆಂಗಳೂರಿಗೆ ಸೇರಿದ್ದೇವೆ. ಒಂದು ಪದ್ಯ ಹೂವಿನ ನಗರ, ಇದನ್ನು ಬರೆದವರು ಎಚ್ ಎಸ್ ಶಿವಪ್ರಕಾಶ್. ಅವರಿವತ್ತು ಬರ್ತಾರೆ ಅಂತ ಹೇಳಿ ಶ್ರೀನಿವಾಸ ಮುಖ್ಯರು ಏನೋ ಕಾರಣ ಬಂದಿಲ್ಲ, ಅವರು ಬಂದಿದ್ದರೆ ನನಗೂ ಸಂತೋಷ ಆಗುತ್ತೆ. ಅಣುಕ್ಷಣ ಚರಿತೆ ಅಂತ ಅವರದೊಂದು ಸಂಕಲನ.
1990 ಬಂದದ್ದು ಅಂತ ಮತ್ತೆ ಅದರ ಒಂದು ಅದರಲ್ಲಿರುವ ಪದ್ಯ ಹೂವಿನ ನಗರ. ನಾನು ಓದಲಿಕ್ಕೆ ಇರುವ ಎಲ್ಲ ಪದ್ಯಗಳು ಕೂಡ ಬಹಳ ಒಳ್ಳೆಯ ಕವಿಗಳು, ಬಹಳ ದೊಡ್ಡ ಕವಿಗಳು ಬರೆದಿದೆ. ಶಿವಪ್ರಕಾಶ್ ಕೂಡ ಬಹಳ ಒಳ್ಳೆಯ ಕವಿ. ಶಿವಪ್ರಕಾಶನ ಪದ್ಯ ನಮಗೆ ಏನು ಮಾಡುತ್ತೆ ಅನ್ನೋದ್ರಿಂದ, ಆದ್ದರಿಂದ ಹೂವಿನ ನಗರ. ಹೂವಿನ ನಗರ, ಹೂವಿನ ನಗರ ಹೇಗಿವೆ ನಿನ್ನ ಪಾಯಖಾನೆಗಳು? ತೋಟದ ನಗರ, ತೋಟದ ನಗರ ಹೇಗಿವೆ ನಿನ್ನ ಆಸ್ಪತ್ರೆಗಳು? ನ್ಯಾಯದ ನಗರ, ಧರ್ಮದ ನಗರ ಹೇಗಿವೆ ನಿನ್ನ ಜೈಲುಗಳು? ವೇಗದ ನಗರ, ರಾಗದ ನಗರ ಹೇಗಿವೆ ಹೃದಯಾಘಾತಗಳು? ಹೂವಿನ ನಗರದ ತೋಟದ ಹೂಗಳೇ, ನಾಳಿನ ಪ್ರಜೆಗಳೇ, ಇಂದಿನ ಮಕ್ಕಳೇ, ಪಾಯಖಾನೆಗಳು, ಆಸ್ಪತ್ರೆಗಳು, ಜೈಲು, ಹೃದಯಾಘಾತಗಳು ಇವೆ ನಿಮ್ಮ ಗುಣಾದಿಗಳು. ಹೇಗಿವೆ ನಿಮ್ಮ ಗುಣಾದಿಗಳು? ಪದ್ಯ ಸೊಗಸಾಗಿದೆ, ಹಾಡು ಚೆನ್ನಾಗಿದೆ. ನಿತ್ಯ ನಿರಂತರ ನಾವು ಬಸ್ಸನ್ನು ಹೋಗುವಾಗ, ಕಾರು ಓಡಿಸುವಾಗ, ಮನೆಯಲ್ಲಿ ಹೋಗುವಾಗ, ನಲ್ಲಿಯಿಂದ ನೀರು ಬಂದಾಗ, ಹಲವೊಮ್ಮೆ ನಲ್ಲಿಯಲ್ಲಿ ನೀರು ಬರೋದಿಲ್ಲ, ಆದರೆ ಮೊಬೈಲ್ನಲ್ಲಿ ನಿರಂತರವಾಗಿ 24 ಗಂಟೆ ಹೊತ್ತು ಏನಾದರೂ ಸಿನಿಮಾ ಹಾಡು. ಯಾಕೆ ಈ ನಮ್ಮ ಊರು ಇಲ್ಲಿದೆ, ಯಾಕೆ ಈ ನಮ್ಮ ಲೋಕ ಇಲ್ಲಿದೆ, ಇದನ್ನು ಮಾಡಿಕೊಂಡು ಯಾರು ದಿನ ದಿನದಲ್ಲಿ ಇದು ಮುಂದಿನ ಅವಧಿಯ ನೆರಳು. ಬಹಳ ಸುಂದರವಾದ ಅವಧಿಯ ಶಿವಪ್ರಕಾಶ ಬರುತ್ತದೆ. ಹಾಗೆ ಚೆನ್ನಾಗಿರ್ತದೆ ಊರಪ್ಪ ಹೌದಲ್ವ ಅಂದ್ಕೊಂಡು ನಾವು ಕೂತ್ಬಿಡೋದ ಮತ್ತೊಬ್ಬರಿಗೆ ಹೇಳಿದ ಜನರವ ನಾವು ಏನು ಏನು ಮಾಡಬೇಕು ನಮಗೆ. ನನ್ನ ಗೆಳೆಯರು ನನಗೆ ಬಹಳ ಅಭಿಮಾನ ಇದೆ ಒಬ್ಬಕ್ಕೆ ಕವಿಯಾಗಿ. ಈಗ ನಾನು ಇದನ್ನು ವಿಷಯ ಕೊಡಬೇಕು ಬಹಳ ನಿಷ್ಠಿಕೊಡಬೇಕು. ಈಗ ಶಿವಪ್ರಕಾಶ ಆದರೆ ಕಸ ಎಷ್ಟು ಅವ್ರು ಹೀಗೆ ಮಾಡಬೇಕು, ಅವ್ರು ಆ ಮಾಡಬೇಕು, ಅವರು ಶಾಸನ ಕೂತಿನ ಶಾಸನ ಅನ್ನುವ ಪ್ರಶ್ನೆ ಅಲ್ಲ. ನಮಗೆ ಕೃತಿ ಮುಖ್ಯ, ನಾನು ಏನು ಕೊಡ್ಕೊಂಡೆ ಅನ್ನೋದು ಮುಖ್ಯ. ನಾನೇನು ಕೊಡ್ಕೊಂಡೆ ಹೇಗಿರ್ಬೇಕಾಗತ್ತೆ ಆ ಥರದ ಪದ್ಯ ಬಂದ್ಬೋದು ಅಂತ ಏನು ಮಾಡುತ್ತೆ ಕಾವ್ಯ. ಕಾವ್ಯ ಅಂದರೆ ಎಲ್ಲ ಕಾಯ್ ನಾಟಕ, ಸಿನಿಮಾ, ಸಂಗೀತ, ಚಿತ್ರಕಲೆ ಏನು ಮಾಡುತ್ತೆ? ಗಣೇಶ ದರ್ಶನ ಅನ್ನೋ ಸಂಕಲನ ಪೂಜಿನ ಬಹಳ ದೊಡ್ಡ ಮೇಲೊಂದು ಗರುಡ ಆರುತಿ ಮೇಲೊಂದು ಗರುಡ ಆರುತಿ ಕೆಳಕಲ ನೆರಳು ಹೂಡುತ್ತಿ ಅದಕ್ಕೂ ಅರಿಕ್ಷೆ ಹಾಕಿ ಇದಕ್ಕೂ ಹರಿಯತ್ತ ಬೀ ನೆಲನೆ ಮನೆ ಮನೆಯ ಮೇಲೆ ಕೊಳ ಬಾವಿ ಕಂಡು ಬಾಣದೋಡೆ ಗಿಡ ಹೂ ಮಕ್ಕಳ ದೇವರು ಬಿಟ್ಟು ಎಲ್ಲ ಇದ ಒಂದೇ ಗಾಳಿಗಳಿಗೆ ನೆಲದ ಓಟ ಬೇಗ ಕಟ್ಟಬಹುದು ಯಾವ ಹೂಡ ಸಿಕ್ಕು ದಣಿವಿಲ್ಲದಂತೆ ನಡೆಯಿಂದಕ್ಕೆ ಇಲ್ಲದಂತೆ ಹರಿರತ್ತ ಹರಿಯ ಚಿತ್ತ ಹರಿರತ್ತ ಹರಿಯ ಚಿತ್ತ ಆ ದೀರ ನಡೆಯೋಣ ಅಂತ ಎಲ್ಲ ಆಗಿದೆ ಕೆಳಗೆ ನೆಲನ್ನು ಓಡ್ತಾ ಇದ್ದೀನಿ ಜೊತೆ ಜೊತೆಗೆ ಜೊತೆಗೆ ಹೋಗು ಜೊತೆಗೆ ಆಕಾಶದಲ್ಲಿ ಅಂಬರದಲ್ಲಿ ಹಾರಡುವ ಎರಡನೇ ಕೆಳದ ಪದಗಳಿಂದ ಏನು ಮಾಡಲಾಗುವುದಿಲ್ಲ ಹೋಗ ಹೌದಾ
ಹೇಳು ಏ ತಪ್ಪು ಇನ್ನೇ ಕೊಡಚೆ ಕಟ ಹೌದಾ ಯಾರೋ ಮೂತ್ರ ಹೋಯ್ದಪ್ಪ ಇದು ಏನೇನು ತುಂಡು ಅದರ ಮೇಲೆ ಇಳಿದು ರಾತ್ರಿ ಹತ್ತಿ ಹತ್ತಿ ಹೋಗುತ್ತೆ ಅಷ್ಟೇ ಹೋಗುತ್ತೆ ತರಕಾರಿ ಕೊಡ ತರಕಾರಿ ಮೇಲೆ ಹೋಗುತ್ತೆ ನಮ್ಮ ಮುಖದ ಮೇಲೆ ಆಡುತ್ತೆ ಪ್ರಪಂಚ ನಡುತ್ತೆ ಅಲ್ವ ಇದು ಅಷ್ಟೇ ಹೋಗ್ತದೆ ಏನೋ ಅದು ದೇವರು ಅದು ಮೃತ ಅದು ಕಲೆ ವಿಜ್ಞಾನ ಶಾಸ್ತ್ರ ತತ್ವಶಾಸ್ತ್ರ ಮನುಷ್ಯತ್ವ ಅನ್ನುವಂಥದ್ದು ಯಾವುದು ಮಾತ್ರ ಅದು ಅತ್ಯುತ್ತಮವಾಗಿರುವಂಥದ್ದು ಏನಿದೆಯೋ ಅದು ಅದು ಹಾಕ್ತಾ ಇದೆ ಆ ನೆಲೆಗಳು ಯಾವುದು ಅದ್ರ ಜೊತೆಗೆ ಹೋಗ್ತಾ ಇದೆ ಅದಕ್ಕೆ ಯಾವ ಹೇಳ್ತಾರೆ ಅದಕ್ಕೆ ಯಾವ ರೀತಿ ಅಡ್ಡ ಇಲ್ಲ ಸಾಫ್ ಕ್ಲೀನ್ ಆಗಿದೆ ಇದು ಎಲ್ಲ ಕಡೆಗೂ ಹೋಗ್ತದೆ ಅದ್ರ ಜೊತೆಗೆ ಹೋಗ್ತದೆ ಇದಕ್ಕೆ ಒಂದು ಮಿತಿ ಇದೆ ಆದರೆ ಅದ್ರ ಜೊತೆಗೆ ಹೋಗ್ತಾ ಇದೆ ಹಾಗೆ ನಾವು ಕವಿತೆ ಎನ್ನುವಂಥದ್ದು ಹಾಗೆ ಹೋದಾಗ ಒಂದು ವಿಕಾಸ ಬೇಕು ಒಂದು ಅದ್ಭುತವಾದ ಸಿನಿಮಾ ರಾಜ್ಕುಮಾರ್ ಸಿನಿಮಾನೇ ಕೊಡೋದು ಭಾಳ ಒಳ್ಳೊಳ್ಳೆಯದನ್ನು ನಾನು ಏನು ಹೇಳ್ತೀನಿ ಆ ಸಿನಿಮಾ ಅದೇ ಹೇಳ್ತಾರೆ
ಹೇಳೋದಕ್ಕೆ ಬೇರೊಂದಾದರೆ ಸದಾ ತಪ್ಪು ಮಾಡಕ್ಕೆ ಏನಾಗಿ ಮಾಡ್ತೀರಿ ಜಗವೆಂತ ಹೇಳುವ ಆಲಿಸುತ್ತೀಯ ತಗೆದಂತೆ ಹೇಳುವ ಏನೋ ಒಂದು ಪತ್ರಿಕೆ ಮರ್ಜಿ ಏನಾಯಿತು ಲೋಕದ ಸಮಸ್ತ ಚರಿತ್ರೆಯ ಕುರಿತು ಇದ್ದಂತಿಲ್ಲ ಎಲ್ಲ ಹೊಸದಿಲ್ಲ ಇದ್ದಂತೆಯೇ ಎಲ್ಲ ಹೊಸದಿಲ್ಲ ಹೌದಾವು ಇರೋಣ ಲೇಸ್ ಏನಿಲ್ಲ ಪತಿ ವಿಡದೊಂದಿಗೆ ಕುರಟೆಯ ಕಾಡಿದ ಹೆಂಡತಿ ಇನ್ನೊಬ್ಬರ ಜೊತೆಗೆ ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ಗಂಡವರು ಕೊಂದಿದ್ದರು ಪೇಪರ್ಸ್ ಪತಿ ಬಿಡದೊಂದಿಗೆ ಕುರಟೆಯ ಕಾಡಿದ ಇಕೋ ವಿದ್ಯಾವಂತನು ವಿಷ ಕುಡಿದ ನೆಲ ನಡುಗಿದಲ್ಲಿ ಕಿಚ್ಚೆದ್ದಿದಲ್ಲಿ ಬಾಂಬ್ ಒಡೆಯಿತು ಬಾನಿಗೆ ಗುರಿ ಚೆಲ್ಲಿ ಅಲ್ಲವನೆದ್ದ ಇಲ್ಲಿ ಒಂದಿದ್ದ ಮೂಡಲ ಪಡುವಲ ಜನ ಅಕ್ಷುಬ್ಧ ಇಷ್ಟು ಬೆಸ್ಟು ಏನು ಸತ್ತ ಮನೆಗೊಂದು ಲೇಸಿನ ನೋಡಿದ ಶ್ರದ್ಧಾಂಜಲಿ ಬದುಕು ಇದ್ದವ ಹೊಸಗೆಯ ಊಟದ ಕುಡಿತ ಪಾರ್ಟಿ ಮಾಡಬೇಕು ಅಪ್ಪ ಸನ್ಮಾನ ತಿಳಿದುಕೊಟ್ಟು ಹೂವಿನ ಏನಿಲ್ಲದವರ ಹಾಹಾಕಾರ ಎಲ್ಲ ಉಳ್ಳವರ ಓಹೋಕಾರ ಹೊರನಾಡಿನವರ ಲಂಡತನ ಒಳನಾಡಿನವರ ಖಂಡತನ ಪಾರ್ಟಿ ಪಾರ್ಟಿಗಳ ಚೀರಾಟ ಚೆಂಡು ದಾಂಡಿಗರ ತೂರಾಟ ಚೆಂಡು ದಾಂಡಿಗರ ತೂರಾಟ ಏನಿಲ್ಲಿ ದಿನಪತ್ರಿಕೆಯಲ್ಲಿ ಸುಳಿದು ಹೋಗುವುದೇ ಜಗ ಕಳೆಚೆಯಲ್ಲಿ ಅಂಗೈಯದಲದ ತೆರೆಗನ್ನಡಿಯೊಳಗೆ ನೋಲಂಬವಿಲ್ಲಿ ಲೋಕದ ನೆರಳು ಎಲ್ಲ ಬೆಲೆಗಳನ್ನು ಹಗುರು ಹಗುರಾಗಿಸುತ್ತ ಸಂತ ಸುಳ್ಳ ತುಡುಗರ ತಾಕಿಸುತ್ತ ನಿಕಟ ವಿಕೃತ ವಿಪರೀತಗಳೆಲ್ಲ ಕಳಿಗೆಗೆ ಇಲ್ಲಿ ಮೆರೆವು ಅಕ್ಷುಮ್ಮ ಕಣ್ಣಿಗೆ ಹಿಂದೆ ನೆರವು ಅಕ್ಷುಲ್ಲ ಹದುಳವ ಕೇಳಿಸಾರೆ ಹೃದಯವ ತುಡಿಸಾರೆ ಹದುಳವ ಕೇಳಿಸಾರೆ ಹೃದಯವ ತುಡಿಸಾರೆ ಬಿಸಿ ಬಿಸಿ ಕಾಫಿಯ ರುಚಿಯನ್ನು ಕೇಳಿಸಾರೆ ಬಾಂಬ್ ಸ್ಫೋಟ ಆಯಿತು ಕಾರ್ ಬಾಂಬ್ ಇರಾಕ್ ಬಾಗ್ದಾದ್ ಇಂಗ್ಲೆಂಡ್ ಜನ ನಡ್ಕೊಂಡು ಹೋಗ್ತಾರೆ ರಸ್ತೆ ಆಗ್ತದೆ ಸರ್ ಬೇಕು ಪಾಪು ಪ್ರಾಬ್ಲಮ್ ಹೆರಿ ಬೇಡ ಏನಲ್ಲ ನಿಮಿಷದೊಳೆ ನೀರಸ ಇಷ್ಟೆಲ್ಲ ಅಂದ್ರೆ ಏನಲ್ಲ ದಿನ ಕಳೆದು 12 ಗಂಟೆ ಅಂದೆ ಏನಲ್ಲ ನಿಮಿಷದೊಳೆ ನೀರಸ ವೀಕ್ಷಣಿಕ ದುಡಿದು ಕೈ ಬರುವ ಕೈಗೆ ಬರುವ ಆಯ್ತಲ್ಲ ಅದನ್ನೇ ಪೇಪರ್ ಬೆಳಗ್ಗೆ ಪೇಪರ್ ಹೋಗ್ಬಿಟ್ಟಿ ಏನಂತ ಹೋಯ್ತು ಗೊತ್ತಿಲ್ಲ ನಾನು ಹಾಗೆ ಮಾಡೋದು ಹೇಗೋ ನಿಮ್ಗೆ ಗೊತ್ತಿದೆ ನಾನು ನಾಟಕ ನಿರ್ದೇಶಕ ಜೊತೆಗಿಲ್ಲ ಏನು ನನ್ನ ತಲೆ ತಕ್ಕೊಂಡು ಭಾಳ ಹಳತಾಗ್ತಿದೆ ಯಾಕಂದ್ರೆ ನೀವು ನೋಡಿದ್ದು ಈ ಕೆಲವು ವರ್ಷಗಳಿದೆ 15 ವರ್ಷಗಳಿದೆ ಹಿಂದೂ ಪದ್ಧತಿ ಎಲ್ಲ ಬೇರೆ ಪದ್ಧತಿಗಳು ಒಂದೊಂದು ಚಿಂತ ನಾನು ಬರ್ತಾ ಒಬ್ಬ ತಾಯಿ 5-6 ವರ್ಷ ಮಗುವನ್ನು ದಾಟಿಸ್ತಿದ್ದಾಳೆ ಎಲ್ಲಿ ಕಾರ್ಯಕರ್ತ ಅಲ್ವ ಎಲ್ಲ ಆಫೀಸ್ಗಳು ಹೋಗ್ತಾರೆ ಬ್ಯಾಂಕ್ ಎಲ್ಲ ಹೋಗ್ತಿಲ್ಲ ಜನ ಹೋಗ್ತಾರೆ ಕ್ರಾಸ್ ಮಾಡ್ತಾರೆ ಕಾರ್ ಬಾಂಬ್ ಸಿಗುತ್ತೆ ಫೋಟೋ ಇದೆ ಹಿಂಗ್ ಬಂದಿದ್ದಾಳೆ
ಮಗು ನೇರದಾಗಿದೆ, ಮಗು ಏನಿದೆ ಆ ಕ್ಷಣ ಇದೆಯಲ್ಲ, ಅದು ಈಗ ದಾಟಿದ್ದೇನೆ ನಾನು. ಏನಿದ್ದಾರೆ ಮಾಂಸದ ಮುದ್ದೆ, ಮಾಂಸ ಚೆನ್ನಾಗಿ ಬಿಟ್ಟಿದೆ ಅದು ಇಲ್ಲ ಅಂತ ಹೇಳಿದ್ರೆ ಒಪ್ಪತ್ತಾ ಅಲ್ಲಿಗೆ ತಾಯಿ ತಮ್ಮ ಅಣ್ಣ ಫ್ರೆಂಡು ಬೇಕಾದ ಫೋಟೋ
ಕಟ್ಟಿ ಅಂದ್ರೆ ಗೊತ್ತಲ್ಲ ಹೇಳಿದ್ರು ನಮ್ಮ ರಸ್ತೆ ಅಗಲವಾಗ ನಮ್ಮ ರಸ್ತೆ ಅಗಲವಾಗ ಅವಳ ಹಕ್ಕಿ ಗೊತ್ತಿ ನಮ್ಮ ರಸ್ತೆ ಉಬ್ಬಿಕೊಂಡು ಅವಳ ಹಕ್ಕಿ ಕಕ್ಕಿ ಕಳಚಿ ಬಿದ್ದ ಕಾಲೆಯೂರು ಎಂಬ ನಮ್ಮ ರಸ್ತೆ ಅಗಲವಾಗಿ ಅವಳ ಹಕ್ಕಿ ಗೊತ್ತಿದ್ದು ನಮ್ಮ ರಸ್ತೆ ಉಬ್ಬಿಕೊಂಡು ಅವಳ ಹಕ್ಕಿ ತಗ್ಗಿದ್ದು ಕಳಚಿ ಬಿದ್ದ ಕಾಲೆಯೂರು ಎಂಬಂತಾಯಿತು. ಕುಚ್ಚಿಯೋ ಭಿಕ್ಷುಕಿಯೋ ಹೇಳಬಾರದು ಯಾರಿಗೋ ಎಲ್ಲ ಸೇರಿದ್ದೊಂದಾಗಲೇ ಏನು ಹೆಸರು ಕೊಡುವುದು ಅವಳು ಕುಚ್ಚಿ ಭಿಕ್ಷುಕಿ ಏನು ಅಂತ ಎಲ್ಲೋ ಆಗುತ್ತೆ ಪ್ರೇಮದಲ್ಲಿ ಕಾಮದಲ್ಲಿ ಜೀವವೆರಡು ಕೂಡಿ ಯಾವ ತಾಯಿ ಸಂಭ್ರಮಿಸಿದಳೋ ಇವಳ ಹುಟ್ಟಿನಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಹದಿನೆಂಟು ವರ್ಷ ಯಾವ ಯಾರೋ ಅವರ ಅಪ್ಪ ಅಮ್ಮ ಕೂಡಿದೆ ಸಂಭ್ರಮ ಮಾಡಿದ್ರು ಯಾವ ತಾಯಿ ಸಂಭ್ರಮಿಸಿದಳೋ ಇವಳ ಹುಟ್ಟಿನಲ್ಲಿ ಹೌದೇ ಸಂಭ್ರಮಿಸಿದರೆ ಕೇಳಬಹುದು ಯಾರಿಗೆ ಹೊಳೆಯ ಬದಿಯ ಯಾವ ಕೊತೆಗೆ ಜನಗುಡಿಯ ಯಾವ ಇರಬೇಕು ತುಪ್ಪಾಗಲೇ ಹೋಗ್ತಾರೆ ಹೋಗ್ತಾರೆ ಬಸ್ ಸ್ಟ್ಯಾಂಡಲ್ಲಿ ಹೊಳೆಯ ಬದಿಯ ಯಾವ ಕೊತೆ ಏನು ಕೂಡ ನಾನು ಇನ್ನೂ ನನ್ನ ಸೇರಬೇಕಾದ್ರೂ ಏನು ಸೇರಿ ಜನಗುಡಿಯ ನಾನು ಸೇರಿ ಜನಗುಡಿ ನಮ್ಮ ರಸ್ತೆ ಅಗಲವಾಗಿ ಅವಳ ಹಕ್ಕಿ ಒತ್ತಿತು ಒತ್ತಿತು ನಮ್ಮ ರಸ್ತೆ ಉಬ್ಬಿಕೊಂಡು ಅವಳ ಹಟ್ಟಿ ಇಲ್ಲಿತ್ತು ಅವಳ ಹಟ್ಟಿ ಇಲ್ಲಿತ್ತು ಒತ್ತಿತು ಇಲ್ಲಿತ್ತು ನಮ್ಮ ಕೂಡಿತ್ತು ನಮ್ಮ ರಸ್ತೆ ಹಿಂಗೆ ಹೋಗ್ತಿದ್ದ ಪಕ್ಕದ ಹೋಗ್ತಿದ್ವಿ ಪಕ್ಕದ ಹೀಗೆ ಪಕ್ಕದ ಹೀಗೆ ಹೋಗ್ತಿದ್ವಿ ಆಮೇಲೆ ಬಂದು ಏನು ಮಾಡ್ತೀವಿ ಫ್ಲೈ ಓವರು ಏರ್ಪೋರ್ಟು ಅವಳ ಇತ್ತ ಹಳದಿಗಿಂತ ಕಾಲಿರುವುದು ಎಂಬಂತ ಊರ ಧನಿಕ ಎಲ್ಲರನ್ನೂ ದೈನೇಸಿಗಳಾಗಿಸುವ ಊರಧನಿಕ ಎಲ್ಲರನ್ನು ದೈನೇಸಿಗಳನ್ನಾಗಿಸುವ ಚೆಲುವೆ ಎಲ್ಲ ಹೆಂಗ ಹೆಂಗಳೆ ಮುಂದಿಸಿರುವ ಊರಧನಿಕ ಎಲ್ಲರನ್ನು ದೈನೇಸಿಗಳಾಗಿಸುವ ಚೆಲುವೆ ಎಲ್ಲ ಹೆಂಗಳೆಯರ ಕಳೆ ಮುಂದಿಸಿದಿರುವಳು ನಮ್ಮ ರಸ್ತೆ ಅಗಲವಾಗಿ ಅವಳ ಹಕ್ಕಿ ಒತ್ತಿದ್ದು ನಮ್ಮ ರಸ್ತೆ ಉಬ್ಬಿಕೊಂಡು ಅವಳ ಹಕ್ಕಿ ತಗ್ಗಿ ನಮ್ಮ ರಸ್ತೆ ಅಗಲವಾದಾಗ ಅವಳು ಹೆಂಗೆ ಮೊರೆ ಗುಂಪಾದೋ ಹಂಗೆ ಧನಿಕ ಬಂದರೆ ಏನಪ್ಪ ನಿಮಗೆ ಬಂದದ್ದು ನಂದು ಆಗಲಿ ಸ್ಕೂಟ್ರು ಅವನ ಹತ್ರ ಕಾರ್ ಇದ್ದಲ್ಲಪ್ಪ ಈ ನಂದು ಬರೀ ಮಾರುತಿ ಜನ ಅವನ ಹತ್ರ ಮಸೀದಿ ಇದೆಯಲ್ಲಪ್ಪ ಅವನೇ ಬರೋ ನಾವು ಧನಿಸಿ ನಾವು ಚೆನ್ನ ನಾವು ಜಾಣ ನಾವೇ ಪುಣ್ಯವಂತರು ಎನಿಸುವುದು ಇವಳ ಎದುರು ಹಾಗೇ ಹಾದುಕೊಂಡ ಊರನೈಕ ಎಲ್ಲರನ್ನೂ ದೈನಿಸಿಗಳಾಗಿಸುವ ಚೆರುವೆ ಎಲ್ಲ ಹೆಂಗಳೆಯರ ಹೆಂಗಳೆಯರ ಕಳೆ ಮುಗಿಸಿ ಇವಳು
ಪೂರಗಾಣ ನಮ್ಮ ಎಲ್ಲ ಮನ್ನವನ್ನು ಎಳೆಯಿಸುವ, ಪುಣ್ಯವಂತ ನಮ್ಮ ಎಲ್ಲ ಪಾಪಿಯಾಗಿ ಇಳಿಸುವ. ಹಾಗೆ ನಾವು ಕೂಡ ನಾವೇ ಜನ, ನಾವು ಜನ, ನಾವೇ ಪುಣ್ಯವಂತನು ಎಂದು ನೋಡದೆ ಹಾಗೆ ಹಾಗು ದೇವರು ಚೆನ್ನಾಗಿದ್ದಾರಪ್ಪ ನೋಡ್ತಾರ ಇವ ಕಷ್ಟ ಪುಟ್ಟು ಹೊಟ್ಟು ಸ್ನಾನ ಮಾಡ್ತೀವಿ ಮನೆ ಇದೆ ಹೌದಾ ಜನಪ್ಪ ಯಾವಾಗ ಕರೆಕ್ಟ್ ಜನಕ್ಕೆ ಕುಳಿಸಿದ್ದಾರೆ ಜನ ಇವಾಗ ಅವ್ನು ಕಷ್ಟಪಟ್ಟು ಕೆಲಸ ಮಾಡ್ಬೇಕಪ್ಪ. ನಿಮ್ಗೆ ಯಾಕೆ ಕಾಲ ಇದೆ, ಫ್ಲಾಟ್ ಇದೆ, ಮನೆ ಇದೆ, ನಾನು ಆ ಕಾಲದ ತಾತ್ರ ಕೆಲಸ ಮಾಡ್ತೀನಿ. ಇವು ತಾತ್ರ ಅವರ ಜಾತಿನೇ ಹಂಗೆ ಜಾತಿ ಹೇಳಿದ್ರೆ ಏನ್ ಮಾಡ್ತಾರೆ ನಮ್ಮ ಒಳ್ಳೆ ಗಾಳಿ ಕೊಟ್ಟಲ್ಲಪ್ಪ ನನಗೆ ಒಳ್ಳೆ ನಾವು ಜನ ನಾವು ಜಾಣ ನಾವು ಪುಣ್ಯವಂತರು ಎನಿಸುವುದು ಇವಳ ಎದುರು ಹಾಗೆ ಹಾಗು ಹೋಗಲು ನಿಮ್ಮನ್ನ ಅವ್ರು ದೊಡ್ಡವಳು ಮಾಡ್ಬೇಕಲ್ವ. ನಿಮ್ಮನ್ನ ನಾನು ದೊಡ್ಡವನು ದೊಡ್ಡವಳು ಅಂತ ಅನ್ಸ್ಕೊಂಡು ಮಾಡ್ಬೇಕು. ಇಂದು ಒಂದು ಊರಿಗೆ ಇದಕ್ಕಿಂತಲೂ ದೊಡ್ಡ ಸೇವೆ ಯಾರು ಮಾಡಬಲ್ಲರು? ಯಾವ ಗಣ್ಯಮಾನ್ಯರು, ಯಾವ ಜ್ಞಾನ ಸಂಪ್ರ ಮುಂದೆ ಹೋದ್ರೆ ಅವ್ರದ್ದು ನೀನ್ ಚಿಕ್ಕವರು ಆಯ್ತಾ, ಈ ಯಾರ ಮುಂದೆ ಹೋದ್ರೆ ನೀವರು ನಾವು ಮಿನಿಸ್ಟರ್ ಮುಂದೆಯೋ ಅವ್ರ ಆಫೀಸ್ ಮುಂದೆ ಇವ್ರ ಮುಂದೆ ಹೋದ್ರೆ ನಾವೇ ಆಫೀಸರು, ನಾವೇ ಅಧ್ಯಕ್ಷರು, ನಾವೇ ಅಂಬಾನಿ. ಸೊ ನೀವು ಇಷ್ಟು ಸರ್ವಿಸ್ ಮಾಡ್ತಾ ಇಷ್ಟು ಸರ್ವಿಸ್ ಮಾಡಬೇಕು. ಸೊ ನೀವು ಮೂರು ಇಷ್ಟು ಸರ್ವಿಸ್ ಮಾಡ್ತಾ ನಿಮಗೆ ಶಿ ಇಸ್ ಗಿವಿಂಗ್ ಯು ಗುಡ್ ಫೀಲಿಂಗ್. ಏನೋ ಹೇಳ್ತಾರಲ್ಲ ಫೀಲ್ ಗುಡ್ ಸಿನಿಮಾ ಅಂತ ಹೇಳ್ತಾರಲ್ವ, ಫೀಲ್ ಗುಡ್ ಆಗ್ತಾ ಇದೆ. ನಮ್ಮ ರಸ್ತೆ ಅಗಲವಾಗಿ ಅವಳ ಹಟ್ಟಿ ಒತ್ತಿದ್ದು, ನಮ್ಮ ರಸ್ತೆ ಒತ್ತಿಕೊಂಡು ಅವಳ ಹಟ್ಟಿ ಕಟ್ಟಿದ್ದು ಅಳತಿ ಬಿಟ್ಟು ನಾವೇ ಹೋಗಿ ಬಂದಿದ್ದಾರೆ. ಆದರೆ ಇದು ಬರೀ ಸಾಕು ಒಬ್ಬ ಹೆಣ್ಣು ಈಗಲೂ ಜನ ಬಡವರು ಮನುಷ್ಯರಲ್ಲ, ನಮ್ಮ ರಸ್ತೆ ಉಬ್ಬಿಕೊಂಡು ಕಾಡು ಕಾಣಿಕೊಂಡು ಕೈಯೇಸಿ ಆಗಲು, ನಮ್ಮ ರಸ್ತೆ ಉಬ್ಬಿಕೊಂಡು ಚಿರತೆಗಳು ಬಾಯಿಪಡಬಾರದು, ಆನೆಗಳು ದಿಕ್ಕು ತಪ್ಪಿದವು, ನಮ್ಮ ರಸ್ತೆ ಉಬ್ಬಿಕೊಂಡು ಹೋಗಿ ಹೋಗಿ ಬಂಡಿ ಹೋದಲ್ಲಿ ರಾತ್ರಿ ಹೋದರೂ ಆಗಲಾಗಿದೆ ಹೌದಾ? ಅವರು ಬರೆಯಲ್ಲ ಆಮೇಲೆ ರಸ್ತೆ ದಾಟ್ತಾ ಇದೆ ಜೈಗೆ ರಸ್ತೆ ದಾಟ್ತಾ ಇದೆ ಅಂತಂದರೆ ನಮ್ಮ ರಸ್ತೆ ಅಗಲವಾಗಿ ಅವಳ ಹಾಕಿ ನನಗೂ ಸೇರಿ ಮನುಷ್ಯರು ಹೌದು ಮನುಷ್ಯ ಜನಗೆ ಒತ್ತುವರಿ ಊರು ಬೆಳೆಯಲು ಕೆರೆ ಒತ್ತುವರಿ ಹಾಲು ನನಗೆ ದಿನ ದಿನದಲ್ಲಿ ಓ ಇವರಪ್ಪ ಈ ಯಾವ ಈ ಸೋಷಲಿಸ್ಟ್ ಕಮ್ಯುನಿಸ್ಟ್ ಬಂದಿದ್ದು ನಮ್ಮ ಹಸ್ತೇನೋ ಹಳೆಯ ನಮ್ಮ ನಮ್ಮ ನಾಡುಗಳು ನಮ್ಮ ಕಾಡುಗಳು ನೂರು ಮಂದಿ ಮನುಷ್ಯ ಸರ್ ಅರಣ್ಯ ಅರಣ್ಯ ಹಾಗಾಗಿ ಮತ್ತು ಒಂದು ವಿಷಯ ದಿನದ ದಿನ ದಿನ ಆಯಿತು ಅಂತ ದೊಡ್ಡ ವಿಷಯ ಆಯಿತು. ದಿನದ ದಿನದ ದಿನದಿನದ ನೀರನ್ನು ನಾನು ದೇವರ ಕೊಟ್ಕೊಂಡಿದ್ದೀನಲ್ಲ ನೋಡಿ ಬೆಂಗಳೂರಿನಲ್ಲಿ ವಾಸಂತರ ಟ್ರಾಫಿಕ್ ಲೈಟ್ ಹೌದು ನೀವು ಹೌದು ನಡೀತಾ ಇದೆ ನನಗೆ ಪ್ರತಿ ದಿನ ಫುಟ್ಪಾತ್ ನಡೀತಿದೆ ಮುಂದ್ಗಡೆ ಇದ್ದು ಹಿಂದ್ಗಡೆ ಇದ್ದು ಮೂರು ಬಸ್ ಕೊಟ್ಟು ನಾನು ನೇರವಾಗಿ ಕೇಳ್ತೇನೆ ನಮ್ಮನ್ನು ಇಲ್ಲಿ ಸೇರಿಯೋ ನಮ್ಮನ್ನು ಕೆಲವು ಹಾಗೆ ಮಾಡದೇವರು ಇರಬಹುದು.
ಮಾಡುವ ರಸ್ತೆ ಕಷ್ಟಕ್ಕೋಸ್ಕರ ಆದರೆ ಇಷ್ಟಿದ್ದ ರಸ್ತೆ ಇಷ್ಟ ಮಾಡಿ ಇಷ್ಟ ಮಾಡಿ ಇಷ್ಟ ಮಾಡಿ ನಡೆಯ ಇಷ್ಟ ಮಾಡಿದ್ದಾರೆ. ಆಗಾದರೂ ಇರೋದಿಲ್ಲ ಎಪ್ಪ ಸರ್ ನಡ್ಕೊಂಡು ನಾನು ಇನ್ನೂ ಆಗಬೇಕು ಅವರ ರಸ್ತೆ ಆಗದವಾಗಿ ನಾವು ಅವನಿಗೆ ಅವಳು ಹೆಣ್ಣು ಮಕ್ಕಳು ಮಾಡೋದು ಹೆಣ್ಣು ಮಕ್ಕಳು ಮಾಡೋದು ಅವನೇ ಕೇಳಿಕೊಳ್ಳಿ ನೀವು ಏನು ಮಾಡಬೇಡಿ ಯಾರು ಒಬ್ಬರು ಒಂದು
ನ್ಯಾಯವಾದ ಮಾತನಾಡ್ತಿದ್ದಾರೆ ಅಂತಂದ್ರೆ ಅನಿಷ್ಟ ಪಕ್ಷ ಏ ಕರೆಕ್ಟ್ ಅವ್ರು ಹೇಳ್ತಿರೋದು, ಅವ್ರು ಹೇಳ್ತಿರೋದು ಸರಿ ಇದೆ ಅಂತ ಹೇಳುವಷ್ಟು ನೈತಿಕತೆ, ಅಷ್ಟು ಒಂದು ಸತ್ವ ನಮ್ಮಲ್ಲಿದೆ ಇದೆ ಇದೆ ಅಂತ ಕೇಳಿಕೊಳ್ಳಿ. ಅರಣ್ಯ ಅಂತ ಋಗ್ವೇದ ಗೊತ್ತಲ್ಲ, ಋಗ್ವೇದ ಒಂದು ಕೆಲವು ಮಂತ್ರಗಳನ್ನು ಆಧರಿಸಿ ಇವರು ಒಂದು ಪದ್ಯ ಕಟ್ಟಿದ್ದಾರೆ. ಆ ಪದ್ಯ ಅರಣ್ಯ ಅಂದರೆ ವನದೇವತೆ, ಅರಣ್ಯ ಅಂದರೆ ವನದೇವತೆ. ಅರಣ್ಯ ಅನ್ನು ಮಾತಾಡಿಸ ಪದ್ಯ ಅರಣ್ಯ ಅನ್ನು ಮಾತಾಡಿಸ ಮೌನ ವೈಕುಂಭ ಹೊತ್ತಿರುವ ಕಾಡು, ಮೌನವನ್ನು ವೈಕುಂಭ ಹೊತ್ತಿರುವ ಕಾಡು, ಈ ಮರಗಳು ನಿಂತಲ್ಲಿ ಏನು ಸತ್ಯ. ಅರಣ್ಯಾದಿ ನಿನಗೂ ದಾರಿ ತಪ್ಪಿದೆ, ಎಲ್ಲಿಯೋ ಎಲೆ ಟೊಂಗೆ ಉದುಗಿ ಬಿದ್ದು ಎಲ್ಲೆಲ್ಲಿಯೂ ಬೆಳೆದ ಹುಲ್ಲಿನಲ್ಲಿ ಮರೆಯೊಂದು ದಾರಿ ಕಾಣಿಸದೆ ತಂಗಿಟ್ಟು ನಿಂತು. ಅರಣ್ಯ ಯಾಕೆ ಸೇರುವುದಿಲ್ಲ ಗ್ರಾಮಕ್ಕೆ ದಾರಿಯು ಯಾವುದೆಂದು? ಅರಣ್ಯ ದಾರಿ ತಪ್ಪಿದೆಯ ಯಾಕೆ ಕೇಳುವುದಿಲ್ಲ ಗ್ರಾಮಕ್ಕೆ ದಾರಿಯು ಯಾವುದೆಂದು? ಒದೆಯ ಆಚೆ ಮಿಡತೆ ಇಲ್ಲೆಲ್ಲಿಯೋ ಸಡಗರ, ಕತ್ತಲಿನ ಕಾಮೋದ ಕಂಠ ಬಿಚ್ಚಿ ಕುಂಬೆಲದು ಗೂಬೆ. ಅರಣ್ಯಾನಿಯೇ ಅದುಗದೆ ನಿಂತೆಯ ನೀನು ಬೆಚ್ಚಿ ಬಳಿಯಲ್ಲೇ ಮೇಲಿದೆ ಹಸುಗಳು, ಆಗಾಗ ಕಿಣಿಕಿಣಿಸುತ್ತಿವೆ ಕೊರಳಲ್ಲಿ ಗಂಟೆ. ಅರಣ್ಯಾನಿ ಸವಿದನಿಯು ಕೇಳಿಸಿದೆ, ಈಗಲೂ ನಿನ್ನಲ್ಲಿ ಭಯವು ಉಂಟೆ? ಈಗಲೂ ನಿನಗೆ ಭಯವು ಉಂಟೆ? ಮರಗಳಾಚೆಗೆ ಹುಲ್ಲುಗಾವಲಿನ ಆಚೆಗೆ ಬೆಟ್ಟದಡಿಯಲ್ಲಿ ಕೆರೆಯ ಬಳಿಗೆ ಮಬ್ಬಿನೊಂದೊಂದು ಮನೆ ಇದ್ದಂತೆ ಕಾಣುವುದು. ಅರಣ್ಯ ಯಾರಿಗರು ಅಲ್ಲಿ ಒಳಗೆ ಈಗ ಸಂಧ್ಯಾಕಾಲವಿರಬೇಕು, ಇಲ್ಲೊಂದು ಹಕ್ಕಿ ಮರಳಿದೆ ಗೂಡಿ ಈಗ ತಾನೆ, ಇಲ್ಲೊಂದು ಹಕ್ಕಿ ಮರಳಿದೆ ಗೂಡಿ ಈಗ ತಾನೆ, ಗಾಲಿಗಳು ಕಿರುಗುಟ್ಟಿ ಬಂಡಿ ಹೊರಟಿದೆ. ಅರಣ್ಯಾನಿ ಅರಣ್ಯಾನಿ ಆ ಸಪ್ಪಳ ನಿನ್ನಲೇ ಇದ್ದಕ್ಕಿದ್ದಂತೆ ದನಿ ನಂದಿನಿ ನಂದಿನಿ ಇಲ್ಲೊಬ್ಬ ಕರೆದಿಹನು ಹಸುವ ಕೂಗಿ ಕಣಿವೆಯಲ್ಲಿ ಸಂಜೆ ಕರಗುವ ಮುನ್ನ ಅರಣ್ಯಾನಿ ಸೇರಬೇಕಲ್ಲವೇ ಮನೆಗೆ ಹೋಗಿ. ಕಾಡಿನಲ್ಲಿದ್ದ ಒಬ್ಬೊಬ್ಬನೂ ಅನ್ನುವನು ಈಗ ಏನೋ ಸದ್ದು ಕೇಳಿದ್ದೀರಿ ಅಂದುಕೊಳ್ಳುತ್ತವೆ. ಇಲ್ಲೆಲ್ಲೋ ಅರಣ್ಯ ಹಾಲು ಹೋಗುತ್ತಾವೆ ಸ್ನೇಹ. ಅವರ ಬಳಿ ತೀರ ಹತ್ತಿರ ಹೋಗದಿದ್ದರೆ ಯಾರಿಗೂ ಏನೂ ಮಾಡುವಳಲ್ಲ. ಅವರ ಬಳಿ ತೀರ ಹತ್ತಿರ ಹೋಗದಿದ್ದರೆ ಯಾರಿಗೂ ಏನೂ ಮಾಡುವಳಲ್ಲ. ಸಿಂಹಗಳ ಮೃಗಗಳ ತಾಯಿ ಇವಳೇ, ಜಿಂಕೆಗಳಿಗೂ ತಾಯಿ ಇವಳೇ ಅಲ್ಲ. ಇವಳನ್ನು ಸ್ತುತಿಸುವೆನು ಇವಳ ನಿಶಬ್ದಕ್ಕೆ, ಇವಳ ಅವಚಿಕೊಂಡಿದ್ದ ಸದ್ದುಗಳಿಗೆ, ತನ್ನ ಮನವಿನ ಸೆರೆಯಿನಲ್ಲಿಟ್ಟು ಸಲಹಿದ್ದ ಸಲಹಿದ್ದ ಬೆಳಗುಗಳಿಗೂ ಈಗ ಒಂದುಗಳಿಗೆ. ವನದೇವತೆ ಬಿದ್ದ
ಕೊರಳದಂತೆ ಅಲ್ವಾ ಎಲ್ಲ ಪಾಯಿಸ್ ಫೈನ್ ಚೆನ್ನಾಗಿದೆ ಅಲ್ಲ, ಯಾಕಂದ್ರೆ ಕಿವಿ ಹಸು ಮೇಯ್ತಾ ಇದೆ, ಹಕ್ಕಿ ಹಾಕ್ತಾ ಇದೆ, ಮನೆ ಹೋಗ್ತಾ ಇದೆ, ಹಕ್ಕಿ ಗುಡಿಸು ಸರಿ. ಗ್ರಾಮಕ್ಕೆ ದಾರಿ ಯಾವುದು ಅಂತ ಯಾಕೆ ಹೇಳೋದು? ಗ್ರಾಮ ಬೇಡಪ್ಪ, ಪಟ್ಟಣ ಬೇಡ, ಜನ ಬೇಡ, ನಾನು ನನ್ನ ಪಾಡಿಗಿರಬೇಕು. ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ತಾ ಇಲ್ಲ ಅವಳು, ಅವಳಿಗೆ ಜಾಗ ಇಲ್ವಲ್ಲ. ಮಾನವ ಕಾಟ್ಲಿಲ್ಲ ನಮ್ಮ ದೊಡ್ಡ ಋಷಿ, ಇವತ್ತಿನ ಋಷಿ ವಿದ್ಯಾರ್ಥಿಗಳು ಗೊತ್ತಿರಲಿಲ್ಲ. ಮಾಧವ ಗಾಡ್ಗೆ ಅನ್ನೋರು ಹೇಳಿದರು, ಏನನ್ನು ಹೇಳಿದರು, ದೊಡ್ಡ ರಿಪೋರ್ಟ್ ಕೊಟ್ಟರು, ಅದನ್ನು ತೆಗೆದು ಕಸ ಕೊಟ್ಟಿಲ್ಲ. ಅದನ್ನು ಮನಮಾತ್ ಮಾಡಿ ಅದಕ್ಕೆ ಒಂದಷ್ಟು ನೀರು ಸೇರಿಸಿ ಅವರು ಗಟ್ಟಿ ಮೊಸರು ಕೊಟ್ಟರೆ, ಗಟ್ಟಿ ಹಾಲು ಕೊಟ್ಟರೆ, ಅದಕ್ಕೆ ನೀರು ಸೇರಿಸೋದಕ್ಕೆ ಅಂತ ಹೇಳಿಬಿಟ್ಟು ಇನ್ನೊಬ್ಬರು ಕದ್ದು ನೀವು ನೀರು ಸೇರಿಸ್ಕೊಳ್ಳಿ ಸ್ವಾಮಿ ಅಂತ ಅವ್ರು ಮೊದಲೇ ಪಾಠ ಮಾಡಿ, ಈ ಕಸ್ತೂರಿಗೆ ನನ್ನ ಮನುಷ್ಯ ನೀರು ಸೇರಿಸ್ಕೊಂಡ್ರೆ ಅದು ರೂಪಕ್ಕೆ ಅರಣ್ಯ ಮಾಧವ ಕಾಟ್ಕೀಡ ದೇವರು ನಮ್ಮ ದೇವರು ಆಗ್ಬೇಕಾಗಿತ್ತು. ಆನೆಗಳ ಆನೆಗಳ ದಾಂಧಲೆ ಆನೆಗಳು ದಾಂಧಲೆ ಎಬ್ಬಿಸಿದವು, ಇನ್ನೊಂದು ಎಬ್ಬಿಸಿದವು, ಯಾರು ದಾಂಧಲೆ ಎಬ್ಬಿಸಬೇಕು? ಕಾಟ ಆನೆ ಕಾಟ, ಚಿರತೆಯ ಕಾಟ, ನೋಡಿದಾಗ ನಮಗೆ ಏನಾಗ್ತಿದೆ, ಏನ್ ಮಾಡ್ತಿದ್ದೀನಿ? ಪರಿಹಾರ ಸಾಧ್ಯ ಇತ್ತು, ತನ್ನೆಲ್ಲ ಮಿತಿಗಳು ನಾವು ಮಾಡ್ತಿದ್ದೀವಿ. ಏಕೆಂದ್ರೆ ಮತ್ತೆ ಬಹಳ ಮುಖ್ಯ ಅರಣ್ಯ ಬಗ್ಗೆ ನೀವು ಓದ್ಕೊಂಡಿದ್ದೀನಿ. ಆಗ ಅದು ಸಾಹಿತ್ಯ, ಅದು ನಾನು ಏನು ಮಾಡುತ್ತೆ, ಏನು ಮಾಡುತ್ತೆ, ಏನು ಮಾಡ್ತೀನಿ, ನಾನು ಹೆಚ್ಚು ಮಾಡುತ್ತೆ ಇಲ್ಲ ಅಂತ ಒಂದಷ್ಟು ಮಾಡುತ್ತೆ. ಹಾಗಾಗಿ ಎಲ್ಲರೂ ಏನೋ ಮಾಡಬೇಕು ನಡೆಸೋದಿಲ್ಲ, ತಕ್ಕ ಮಾಡಿ ನಾವು ಬಳಸ್ತೇವೆ. ಅದಕ್ಕೆ ಒಂದು ಬಗೆ ಇವತ್ತಿಗೂ ಕೂಡ ಒಂದು ಬಗೆ ಒಂದು ವ್ಯವಸ್ಥೆ, ಮತ್ತು ಒಂದು 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 ಬಗೆ ಒಂದು 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 ವ್ಯವಸ್ಥೆ ವ್ಯವಸ್ಥೆ ಮಾಡಿದ್ರೆ ಒಂದು ಒಳ್ಳೆಯ ಮನಸ್ಸು, ಒಂದು ಸುಖ ಅಂತ ಎಲ್ಲ. ಆದರೆ ಅದು ಖಾಯಂ ಅಲ್ಲ, ನಮಗೆ ಎಚ್ಚರದಲ್ಲಿದೆ ಅನ್ನೋದನ್ನು ಇದು ಜಾಗೃತ ಮಾಡ. ನೂರು ಮಂದಿ ಮನುಷ್ಯ ಆಯ್ತು, ಈಗ ಸ್ವಲ್ಪ ದೇವೇ ಗಮನಿಸ್ತದೆ. ಕೆ ವಿ ನಿರ್ಮಲೇಶ್ ಕನ್ನಡದ ಮತ್ತೊಬ್ಬ ಮಹಾನುಭ ಕವಿಗಳು, ಅವರಿಗೆ ಈಗಷ್ಟೇ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಸಿಕ್ಕಿದೆ, ನೀವು ಓದಿರ್ತೀರಿ ಪತ್ರಿಕೆಯಲ್ಲಿ. ಆ ಪ್ರಶಸ್ತಿಯವರಿಗೆ ಸಿಕ್ಕರೂ ಸಿಗದೇ ಇದ್ದರೂ ಅವರು ಬಹಳ ದೊಡ್ಡ ಕವಿಗಳು, ಸಿಕ್ಕಿದ್ರೆ ದೊಡ್ಡ ಕವಿಗಳು. ಮತ್ತೆ ನಿರ್ಮಲೇಶ್ವರಿಗೆ ಈಗಲಾದರೂ ಕೊಟ್ಟಲ್ಲ ಅನ್ನೋದ್ರಿಂದ ಆ ಪ್ರಶಸ್ತಿ ತನ್ನ ಮರ್ಯಾದೆಯನ್ನು ಒಂಚೂರು ಉಳಿಸ್ಕೊಳ್ತೀವಿ. ಅದ್ಭುತ. ನೂರು ಮಂದಿ ಮನುಷ್ಯರು, ನೂರು ಮಂದಿ ಮನುಷ್ಯರು, ಒಮ್ಮೆ ನೂರು ಮಂದಿ ಮನುಷ್ಯರು ಸಿಕ್ಕಿಬಿದ್ದರು ಒಂದು ದ್ವೀಪದಲ್ಲಿ. ಮೊದಲು ಅವರು ಅಲ್ಲಿನ ಸಸ್ಯಗಳನ್ನು ತಿಂದರು, ನಂತರ ಅಲ್ಲಿನ ಪ್ರಾಣಿಗಳನ್ನು ಮುಗಿಸಿದರು, ನಂತರ ತಮ್ಮಂದೊಬ್ಬರನ್ನು ಒಬ್ಬರಂತೆ ತಿಳಿದರು. ಕೊನೆಗುಳಿದವನು ಒಬ್ಬನೇ ಒಬ್ಬ, ಅವನು ಮೊದಲು ತನ್ನ ಪಾದದ ಬೆರಳುಗಳನ್ನು ತಿಂದ, ನಂತರ ತನ್ನ ಪಾದಗಳನ್ನು ತಿಂದ, ನಂತರ ಕೈ ಬೆರಳುಗಳನ್ನು ತಿಂದ, ನಂತರ ಕೈಗಳನ್ನು ತಿಂದ, ನಂತರ ಕಣ್ಣು ಕಿವಿ ಮೂಗುಗಳನ್ನು ಒಂದೊಂದಾಗಿ ತಿಂದ, ಕೊನೆಗೆ ತನ್ನ ತಲೆಯನ್ನೇ ತಿನ್ನತೊಡಗಿದ. ಅರೆ, ಇದು ಹೇಗೆ ಸಾಧ್ಯವೆಂದು ಕೇಳಿದ್ದೀರಿ? ಇಂಥ ಪ್ರಶ್ನೆ ಮೊದಲೇ ಕೇಳಿರುತ್ತಿದ್ದರೆ ಈಗ ಇಂಥ ಸ್ಥಿತಿ ಯಾರಿಗೂ ಗೊತ್ತಿರಬೇಕು.
ಹುಡುಗಿ ಅಂತ ತಾನೇ ತಿನ್ನೋದು ಹೇಳ್ತಾರೆ. ಮತ್ತೆ ಸುದ್ದಿ ಆಗ ಮೊದಲೇ ಕೇಳ್ತಾರೆ. ಆಟವಾಡ ಪ್ರಶ್ನೆ ನಾನು ಆಕ್ಚುಲಿ ಆಗಲೂ ಮೊದಲೇ ಹೇಳಿದ್ದೆ. ಪ್ರಶ್ನೆ ಇದು ಯಾಕೆ ಆಗುತ್ತೆ ಈ ಬಗ್ಗೆ ನಾನು ಹೇಳಬೇಕು. ಫುಟ್ಬಾಲ್ ಉದಾಹರಣೆ, ಒಬ್ಬರು ಒಂದು ಒಳ್ಳೆಯದಕ್ಕಾಗಿ ಒಂದು ದನಿಯನ್ನು ಇಟ್ಟಿದ್ದಾಗ ದನಿಗೂಡಿಸುವುದನ್ನು ಕೆಲವು ಕಲಿಯುವ ಮತ್ತು ಏನಾಗ ಬಹಳ ಕಷ್ಟ ಅಲ್ಲ. ಒಬ್ಬರಿಗೆ ಬದಲಾಗಿ ಇಬ್ಬರಾದರೆ, ಇಬ್ಬರಿಗೆ ಬದಲಾಗಿ ಮೂವರಾದರೆ ಬರೀ ದನಿ ಎತ್ತಿದ್ರು ಸಾಕು, ಸಾಕಷ್ಟು ಸುಧಾರಿಸುತ್ತೆ. ಕಸ ತಗೊಂಡು ಹಾಕ್ತಾರೆ, ಗೊತ್ತಿದೆಯಲ್ಲ, ನಿಮ್ಮ ಮನೆಗಳಲ್ಲಿ ಮನೆಗಳಲ್ಲಿ ಮಾಡ್ತಾರೆ. ಇಲ್ಲ ವಿಂಗಡಿಸಬೇಕು, ವಿಂಗಡಿಸಿದ್ದನ್ನು ಮನೆಯ ಹೊರಗಡೆ ಇರಬೇಡಿ. ನಾನು ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಇದು ಪದ್ಯ ಎಲ್ಲ ಸರಿ, ನಮಗೆ ದಿನದಿನ ನೀವು ಬಹಳ ಮುಖ್ಯ. ಇವಾಗ ನಿಮ್ಮ ತಾಯಿಯೋ ನಿಮ್ಮ ಅಕ್ಕನೋ ಮತ್ತೊಬ್ಬರೋ ಇನ್ನೊಬ್ಬರೋ ಪ್ಲಾಸ್ಟಿಕ್ ಕವರ್ ಅಂತ ಹೊರಗಡೆ ಆಗಿಟ್ಟರೆ ತೂಗಾಡಿ ಗಲಾಟೆ ಮಾಡೋದು ಮಾಡಬಾರದು ಅಂತ. ಯಾಕಂದ್ರೆ ನಾಯಿ ಕಷ್ಟ, ನಾಯಿ ಹೇಳಿದ್ರೆ ಮನೆ ಮುಂದೆ ಬರೀ ಬಹಳ ಸರಳವಾದ ಇದು ಅನೀತಿ. ಆರೋಗ್ಯಕ್ಕೆ ಹಿತ ಅಲ್ಲ, ಮತ್ತೊಂದಲ್ಲ, ಇನ್ನೊಂದಲ್ಲ, ಗಲೀಜು, ಇದೇನೋ ರೋಗಗಳು ಹೊರಟೆ ಎಲ್ಲ ಹೌದು ಹೌದೇ ಹೌದು ಮೊದಲೇ ಗಲೆ. ಎಂಥ ಕುರುಬರ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ ಅಂದ್ರೆ ಇದೇ ಬದಲು ಲೈಫ್ಗೆ ಅದು ನಾನು ವ್ಯವಸ್ಥೆ ಇರುತ್ತೆ. ನಾನು ದಾನು ಇನ್ನೊಂದು ಗೋಬಿ ಮಂಚೂರಿ, ಇನ್ನೇನು ಇನ್ನೊಂದು ಏನೋ ಸಾಂಬಾರು ಕಟ್ಟಿಸ್ಕೊಂಡು ಏನೋ ಬಗಟ್ಟಿದೆ. ಯಾಕೆಂದ್ರೆ ಕೆಲಸಗಳು ಹೋಗ್ತಾರೆ ಹೊರಗುಂಡಿ ಬಂದವರು ಕಟ್ಬಿಟ್ಟು ಇರೋರೇ ನಾನು ಹೇಳ್ಕೊಂಡು ನಿಮ್ಮ ಮನೆ ಇದೆ ಕಚ್ಚಿ ಹೇಳೋದು ರಸ್ತೆ ತುಂಬ ರಸ್ತೆ ಅಲ್ಲಿ ಇಲ್ಲಿ 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 ಆ ಸೂಪು ಆ ದಾನು ಅದು ಚೆನ್ನಾಗಿ ಹೌದಾ ಅದು ಹಾಗೆ ಒಳಗೆ ರಸ್ತೆಗಳು ಕಾಯಿಗಟ್ಟಿ ಗೊತ್ತಾಗ್ತಿದ್ಯಾ ಎಷ್ಟು ಕಾಯಿಗಟ್ಟು ಪ್ರಶ್ನೆ ಅಂತ ಹೇಳಿದ್ರೆ ರಸ್ತೆಯಾದ್ರು ನೀವು ತೀರ್ಥಳ್ಳಿ ಹೋಗೋದು ದುರ್ಗದಲ್ಲಿ ಹೋಗೋದು ಭರಮಸಾಗರ ಹೋಗೋದು ಕೊಟ್ಟೂರಿಗೆ ಹೋಗೋದು ಸಣ್ಣ ಸಣ್ಣ ಊರು ಕರ್ನಾಟಕದಲ್ಲಿ ಎಷ್ಟು ಗಲಿ ಇರೋದು ಕ್ಲೀನ್ ಸಾಕಷ್ಟು ನೀವು ಬೆಂಗಳೂರು ರಾಜಧಾನಿ ನೀವು ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಇನ್ನೊಂದು ರಾಜಧಾನಿ ಮತ್ತೊಂದು ರಾಜಧಾನಿ ಎಲ್ಲ ಸರಿ ಏನಾಗುತ್ತೆ ಅಂದ್ರೆ ಕನಿಷ್ಠ ನೋಡಿದಾಗ ಅಕ್ಷಯ ಇದು ಏನಿದು ಈಗಿಂತ ಜೀವನ ಜೀವನ ಇಲ್ಲ ಪ್ಲಾಸ್ಟಿಕ್ ಹಾಕೊಳ್ಳು ಪ್ಲಾಸ್ಟಿಕ್ ಹಾಕೊಳ್ಳಿ ಸೇರು ಇನ್ನೊಂದು ಗೊತ್ತಿದೆ ನಾನು ಮಾತು ನಾನು ಹೇಗೆ ಬಳಸಲ್ಲ ಅದನ್ನೇ ಎಷ್ಟು ಇದು ಅಂಗಡಿಯಲ್ಲಿ ಹೋಗುವ ಅಂಗಡಿ ಮಾಲಿ ಅಂಗಡಿಯವರು ಒಂದೇ ಕೆಲಸ ಮಾಡಿ ಕಾಫಿ ಕೊಡೋದು ಹಾಗೆ ಸಿಗ್ತಾರೆ ನಾನು ಅವ್ರು ಹೇಳಿದ್ದೆ ಈಗಲೂ ಹೇಳ್ತೀನಿ ದಯವಿಟ್ಟು ನಿಮ್ಮದೇ ಅಂಗಡಿ ಹೇಳ್ಬಿಡಿ ನಮ್ಮದೇ ಊರು ನಿಮ್ಮದೇ ಅಂಗಡಿ ಎಂದ್ರೆ ಹೆಂಗೆ ಎದುರುಗಡೆ ದಯ ಮಾಡ್ಬಿಟ್ಟಿದ್ದೀನಿ ನಿಮ್ಮದೇ ಅಂಗಡಿ ಬೇರೆ ಕನಿಷ್ಠ ಪಕ್ಷ ನಿನ್ನ ಅಂಗಡಿಗೆ ನಾವು ಚೆನ್ನಾಗಿ ಸಾಫ್ ಆಗಿರ್ಬೇಕಲ್ಲ ನೋಡಿ ಚೆನ್ನಾಗಿರ್ಬೇಕಲ್ಲ ಎಲ್ಲಿ ಚೆನ್ನಾಗಿದೆ ನೋಡ್ರಿ ಮತ್ತೆ ಎಲ್ಲಿ ಚೆನ್ನಾಗಿದೆ ಜವಾಬ್ದಾರಿ ಇವರಿದ್ರೆ ಆ ನೂರು ಮಂದಿ ಮನುಷ್ಯರಿಗೆ ಆದ ಸ್ಥಿತಿಯೇ ಆಗಿದೆ ಒಬ್ಬರು ಏನೀಗಾಗಬಹುದು ವರ್ಕೌಟ್ ಕೈ ನಮ್ಗೆ ಕೆಡಿಸಿದ್ದು ಐಸಿಸ್ ನೋಡಲ್ಲ ಅವ್ರ ಕೈಲ ವರ್ಕ್ ಕೆಡಿಸ್ಬೇಕು ಇರುವ
ಇಡೀ ನಿನ್ನ ಸುತ್ತಿದ ಚಕ್ರ ಇರುಳಲ್ಲಿ ನಿಂತಿದೆ. ಬೆಳಕ ಸುರಿಯುತ್ತಿದೆ ದೀಪಗಳ ಮಣ್ಣಿಗೆ. ತುಸುವೆ ತುರಿದಂತೆ ಆಟವಾಡ, ತುಸುವೆ ತುರಿದಂತೆ ಆಟವಾಡ, ಆಟವಾಡ. ಈಗ ತನಗಾಗಿ ನಾನು ಓದಿದ್ದೇನೆ
ಅದೇ ರೀತಿ ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ. ಅಂದರೆ ನಮ್ಗೆ ಈ ಸಂಸ್ಕಾರ ಬಂದಿತ್ತು, ಈ ಥರದ ಓದುವಂಥ ಮತ್ತು ಆ ಥರದ ಮಾಸ್ಟರ್ಗಳು ಇರ್ತದೆ. ಸಾಹಿತ್ಯ ಆಗಲಿ, ಸಿನಿಮಾ ಆಗಲಿ, ಕಲೆ ಆಗಲಿ, ಸಂಗೀತ ಆಗಲಿ, ಅದು ಆ ರೀತಿ ಸಂಸ್ಕಾರಗೊಳಿಸುತ್ತೆ ಅಂತ ನಾನು ಹೇಳಿದ್ದೀನಿ. ಸಂಸ್ಕಾರಗೊಳಿಸಬೇಕು, ಸಂಸ್ಕಾರಗೊಳಿಸುವುದಕ್ಕೆ ನಾವು ಕೊಟ್ಕೊಳ್ಬೇಕು, ಬಿಟ್ಕೊಳ್ಬೇಕು. ಆಮೇಲೆ ಅದನ್ನು ನಾವು ಅನ್ವಯಿಸಿಕೊಂಡು ತರಬೇಕು, ನಡೆಯಲು ತರಬೇಕು. ಮೂವತ್ತು ವರ್ಷದ ಮೇಲೆ ನಮ್ಮ ಗುರುಗಳು ಫ್ರಿಡ್ ಜೆನೆಟಿಕ್ಸ್ ಅಂತ ಜರ್ಮನಿಯವರು, ಪೂರ್ವ ಜರ್ಮನಿ, ಈ ಜರ್ಮನಿ ಒಂದಾಗಿ ಆ ಪೂರ್ವ ಜರ್ಮನಿ ಅಂತ ಕಮ್ಯುನಿಸ್ಟ್ ದೇಶ ಅಂತ ಅದೇನು ಸಮಸ್ಯೆ ಇದ್ದೀವಿ. ಬಹಳ ದೊಡ್ಡ ಜನ ಬರೋದು ಅವ್ರು ಬೇಕಾಗಿ ಬಂದರು. ಬಂದು ನಾನು ಅವ್ರಿಗೆ ಅಷ್ಟೇ ಏನಾದರೂ ಉತ್ಸರ ಬಂದಿದ್ದೆ, ಇವನು ಇವೇ ಬಂದಿದ್ದೆ, ಇವನು ಇವಾಗ ನಾಟಕ ಕನ್ನಡ ಜೊತೆಗೆ ನನಗೂ ಒಬ್ಬ ಇಲ್ಲ ಅಂತ ಈಗಿನ ಕೂತ್ಕೊಂಡು ಒಂದು ಜಾಗ ಉಟ್ಕೊಂಡಿದ್ವಿ ಬೆಳಗ್ಗಿಂದ ಸಂಜೆ ತನಕ. ಅದೇನೋ ಎಲ್ಲ ನಾಟಕದ ಅನುಭವದಲ್ಲಿ ಪೂರ್ತಿ ಸರಿ ಮಾಡಿದ್ವಿ ಅದೆಲ್ಲ ಮಾಡಿ ಕರೆಕ್ಟ್. ಆವಾಗ ಬರ್ತೀವಿ ನಾವು ಬಸ್ ಅವರು ಬಂದ್ರೆ ಅವ್ರಿಗೆ ಟ್ಯಾಕ್ಸಿನೋ ಅಥವಾ ಸ್ಕೂಲ್ ಆಟೋ ನಮಗೆ ಬಿಟ್ಕೊಟ್ಟಿದ್ರು. ಅವ್ರು ದಿನ ತಗೊಂಡು ಹೋಗ್ತೀವಿ, ದಿನ ಬಸ್ಸಲ್ಲಿ ಹೋಗ್ತಾರೆ. ಆಮೇಲೆ ಅವರು ಬಸ್ಸಲ್ಲೇ ಅಂದರೆ ಮೇಸ್ಟ್ ದೊಡ್ಡವರು ಹೊರಗಿನ ಬಯಸ್ಬೇಕು ನಾನು ಬಸ್ಸಲ್ಲೇ ಹೋಗ್ತೀನಿ. ಬಸ್ ಸರಿ ಬಸ್ ಹತ್ತಿದ್ದೀವಿ, ಆ ಬಸ್ ಬೇರೆ ಬಸ್ ಹೋಗ್ತೀವಿ ನಿಂತ್ಕೊಂಡು ಬಸ್ ಎಲ್ಲ ಬತ್ತಿಕೊಂಡಿದ್ರು ಖಾಲಿ ಹಾಕಿಸಿ ಒಂದು ಎರಡು ಸೀಟ್ ಎಲ್ಲ ಕೂತ್ಕೊಂಡು ಕೂತ್ಕೊಳ್ಳಿ. ಕನಿಷ್ಠ ಪಕ್ಷ ಅದನ್ನ ಇರಬೇಕಾ? ನೀವು ಹೋಗ್ಬೋದಿರ್ತೀವಿ
ನಾನು ಕೂತಿದ್ದೇನೆ ಅಂತ ಇಟ್ಕೊಳ್ಳಿ, ಕೂತಿದ್ದೆ ಹೆಣ್ಮಕ್ಳು ಬಂದು ನಿಂತ್ಕೊಂಡಿದ್ದಾರೆ, ವಯಸ್ಸಾದವರು ಇದ್ದಾರೆ, ಯಾರು ಇರ್ತಾರೆ ನಿದ್ದೆ ಮಾಡಿದ್ರು ನಡೆಸೋ ಆ ಕಡೆ ಹೊರಟು, ಇಲ್ಲ ಮೊಬೈಲ್ ಅಲ್ಲಿ ಇರು. ಜೋಂಬಿ ಅಂತ ಹೇಳ್ತಾರೆ, ಕೇಳಿದ್ದೀರಾ? ಜೋಂಬಿ ಮೂವಿಗಳು ಒಂದು ಬರ್ತಾವಂತೆ, ಅಂದ್ರೆ ಯಾವ್ದಾಗಿರೋದು ಅಂತ ಪ್ರೇತಗಳ ತರ ಓಡಾಡ್ತಿರ್ತಾರೆ. ಇದು ಜೋಂಬಿ, ಇದು ಹೆಣ್ಮಕ್ಳು ಮಾಡ್ತಾರೆ, ಗಂಡಸರು ಮಾಡ್ತಾರೆ, ಬರೀ ಗಂಡಸರು ಮಾಡ್ತಾರೆ. ಮಕ್ಕಳು ಐದನೇ ಕ್ಲಾಸು, ಆರನೇ ಕ್ಲಾಸು, ಏಳನೇ ಕ್ಲಾಸು, ಹತ್ತನೇ ಕ್ಲಾಸು, ಇಷ್ಟು ಹೊರೆ ಹೊತ್ಕೊಂಡು ನೀವು ಬಂದು ನಿಂತ್ಕೊಂಡಿದ್ದಾರೆ. ನಾನು ನೀವು ಕೂತಿದ್ದೀವಿ, ಎದ್ದು ಕೊಡು ಅವನು, ಮರ್ಚಿಕೊಡು ಅಮ್ಮ, ಎದ್ದು ಕೊಡು ಅವನು ಸೀಟು, ಅಷ್ಟೇನಾ? ವಯಸ್ಸಾದವರು ಮಕ್ಕಳು, ಸ್ವತಃ ಹೆಣ್ಣು ಮಕ್ಕಳೇ ಕೂಸನ್ನು ಹೊಂದ್ಕೊಂಡ ಹೆಂಗಸ ಹತ್ತಿರ್ತಾರೆ, ಇನ್ನೊಂದು ಕೂಸ್ ಕೈ ಕೂಸೊಂದಿರುತ್ತೆ, ಕೆಳಗಡೆ ಒಂದು ಸ್ವಚ್ಛತೆ, ಇನ್ನೊಂದು ನೀವು ಹೆಣ್ಣು ಸುಮ್ಮನೆ ಕೊಟ್ಬಿಡ್ತಾರೆ. ನೀವೇ ಈಗ ನಮ್ಮ ಹತ್ತಿರ ಇದ್ರೆ ನಾವು ಕೊಡ್ತೀವಿ, ಅವ್ರು ಅಲ್ಲಿದ್ದಾರೆ, ನಮ್ಗೆ ಕಾಣಿಸ್ತಾ ಇದೆ, ಇಲ್ಲಿ ಅಲ್ಲಿಂದ ಅಂತ ಇಲ್ಲಿ ಕಳ್ಸ್ಕೊಡೋಕ್ಕಾಗಲ್ಲ. ನೀವು ಎದ್ರು ಒಂದು ಸೀಟ್ ಕೊಡು, ವಯಸ್ಸಾದವರು ಬೇಡ, ನೀನು ಹಾಕು, ನೀನು ಹೆಣ್ಣುಮಗಳಾಗಿ ಹೆಂಗಸರು ಸೀಟಲ್ಲೇ ಕೂತಿದ್ಯಾ, ವಯಸ್ಸಾದ ಒಬ್ಬ ಗಂಡಸು ಅಥವಾ ಅಷ್ಟು ಹುಷಾರಿಲ್ಲದೆ ಇರೋ ಒಬ್ಬ ಗಂಡಸು, ಆಯ್ತಪ್ಪ ಬಹಳ ವಯಸ್ಸಾದವನಲ್ಲ, ಒಂದು 30-35 ಆಸ್ಪಾಸ್ ಅವನೇ ಅಂದ್ರೆ ಹುಷಾರಿಲ್ಲ, ಕಾಣ್ತು ಬರೀ ಅಂಗವಿಕಲ ಅಂತಲ್ಲ, ಏನೋ ಹುಷಾರಿಲ್ಲ, ನೀವು ಗೊತ್ತಾಗಲ್ಲ, ಬಂದು ನಿಂತ್ಕೊಂಡಿದ್ದೆ ಯಾಕೆ? ಹೆಣ್ಮಗು ಹೆಣ್ಮಗು ಎದ್ದು ಬಿಟ್ಟು ಹೋಗಿ ಕೂತ್ಕೊಳ್ಕೊಮ್ಮಿ, ನಮ್ಗೆ ಯಾಕೆ ಸೀಟ್ ಕೊಡಬಾರ್ದು, ಕೊಡಬಾರ್ದು ಅದು ಯಾಕೆ ಹೇಳ್ತಾರೆ? ನೀವು ಆಟವಾಡೋದು ಸ್ಪೇಸ್, ಈಗ ನಾವು ನನ್ನ ಸ್ಪೇಸ್ ಕೊಡಿಪ್ಪ, ನೀವು ಇವ್ರ ಸ್ಪೇಸ್ ಅಂತಾರಲ್ವ, ಕೇಳಿದ್ರು ನನ್ಗೆ ಆ ಮಾತಾಡ್ತಾ ಇದ್ದೆ ಸುತ್ತಿನ ಅವ್ರಿಗೆ ಒಂದು ಸ್ವಲ್ಪ ಟೀ ಇರ್ತಾ ಇತ್ತು, ಹಾಗೆ ಈ ಸ್ಪೇಸ್ನ ಹಂಚಿಕೊಡೋದು. ಇದು ನಾನು ಈಗ ರಾಮಪ್ರಸಾದ್ ನಿಮ್ಮ ಬ್ಯಾಚ್ ಮಾಡಿಸಿದ್ದೆ, ಹಿಂಗೆ ಏನಾಗ್ತದೆ ಬಂದಿರಬಹುದು. ಒಂದೇ ಸೀಟಪ್ಪ, ಇರೋ ತಪ್ಪಿ ಬೇಡ ಬೇಡ, ಸಾಕು ಸಾಕು ಸಾಕು, ಇದು ಇವಾಗ ಒಂದು ಸೀಟ್ ಬಸ್ಸಿನ ಸೀಟು ಅಂತ ಇಟ್ಕೊಳ್ಳಿ, ಈಗ ಅಂದ್ರೆ ಇಡೀ ಸೀಟ್ ಇಷ್ಟು ಇಷ್ಟಲ್ಲ ಇದೆ, ಆಯ್ತಾ? ಇಷ್ಟು ಇಷ್ಟಲ್ಲ ಇದೆ, ಈಗ ನಾನು ಕೂತಿದ್ದೀನಿ, ಸೊ ಇವು ಅಗಲ ಇದೆ ಅಂತ ಇಟ್ಕೊಳ್ಳಿ, ಇವ್ರು ಬಂದರು ಇವ್ರು ಕೂತ್ಕೊಳ್ಳಕ್ಕೆ ಹೊರಟು, ಅವರು ಎಂ ಎಸ್ ಸಿ ಓದಿರ್ತಾರೆ, ಬಿ ಟೆಕ್ ಓದಿರ್ತಾರೆ, ಬಿ ಎಸ್ ಸಿ ಓದ್ತಿರ್ತಾರೆ, ಸೈನ್ಸು ಬರಬೇಕಾಗ್ತದೆ ನೋಡಕ್ಕ, ಬೇರೆ ಯಾವುದು ಬೇಡ, ನೈತಿಕತೆ ಅಂತಃಕರಣ ಬೇಡ. ಇಷ್ಟು ಜನರಲ್ಲಿ ಎಷ್ಟು ಜನ ಕೂರೋಕ್ಕೆ ಸಾಧ್ಯ? ಎಷ್ಟು ಜನ ಕೂರೋದಕ್ಕೆ ಅವಕಾಶ ಇದೆ ಬಿಡಿ, ಆಯ್ತಾ? ಅದು ಈಗ ಈಗ ಏನ ಇಲ್ಲ, ನೀವು ಬನ್ನಿ, ನೀವು ಈಗ ಈಗ ಸಿಗ್ತು ಅಲ್ಲಿಂದ ಬನ್ನಿ, ಕೂರೋಕ್ಕೆ ಅಂತ ಬನ್ನಿ, ಅದು ಅಲ್ಲಿ ಅಲ್ಲಿಂದ ಬನ್ನಿ, ಇಲ್ಲಿಂದ ಬನ್ನಿ. ಈಗ ಇಬ್ಬರು ಆರಾಮ ಇದೆಯಾ? ಮತ್ತೊಂದು ಬಹಳ ಸೂಕ್ಷ್ಮವಾದ ವಿಷಯ ಅಂದ್ರೆ ಮನುಷ್ಯರಿಗೆ ಒಂದು ಒಂದು ದೇಹದ ದೇಹ ಮನಸ್ಸಿಗೆ ಕರ್ತ ನೋಡಿ, ದೊಡ್ಡ ಈಗ ಕೂತ್ಕೊಂಡು ನೋಡಿ ಎಷ್ಟು ಕಿರಿಕಿರಿ ಆಗತ್ತೆ, ತೊಳೆ ತೊಳೆ ತಾಗಿದೆ. ಇದು ಮೇಲು ಕೀಳು ಜಾತಿ ಪ್ರಶ್ನೆ ಮತ್ತೊಂದಲ್ಲ, ಅದು ಒಂದಿತ್ತು ಒಂದು ಸ್ಪೇಸ್ ಸ್ವಲ್ಪ ಇದ್ದಾರೆ, ಅದೇ ಕೂತ್ಕೊಂಡಿದ್ರೆ ಒಂಥರ ಕಿರಿಕಿರಿ ಅಸಹ್ಯ ಅಸಹ್ಯ ಅಷ್ಟು ಅರ್ಥಾಗ್ತಿದೆಯೋ, ತೊಳೆ ಯಾಕೆ ಇಷ್ಟ ಆಗಲ್ಲ ಮಾತಾಡೋದು, ಯೋಚನೆ ಮಾಡಿ. ಹಾಗೆಯೇ ನೀವು ನಿಮ್ಮ ರೂಮ್ನಲ್ಲಿ ಮನೆ ಮಾಡಿ ಈಗ ಕೂತ್ಕೊಳ್ಳೋದು
ನಾನು ಮಿಲಿಟರಿ ಡಿಸಿಪ್ಲಿನ್ ಅಂತ ಅಂದ್ರೆ ಒಂದು 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 ಚಂದ ಅನ್ನೋದಿದೆ ಕೂರ್ಲಿಕ್ಕೆ, ಕೂರ್ಲಿಕ್ಕೆ ಒಂದು ಚಂದ ಅನ್ನೋದು. ಇದು ಇದಕ್ಕೆ ನನಗೆ ನಾಗರಿಕ ಡಿಸಪೋರ್ಟ್ ಇಷ್ಟ ಇಲ್ಲ. ಇದೇನೋ ಇದಿ ಅಂತ ಹೇಳ ನನ್ಗೆ ನಾಗರಿಕತೆ ನಮ್ಮ ಮದುವೆ ಇಷ್ಟ ಸೀಟ್ ಹಂಚಿಕೊಳ್ಳೋದು, ಸೀಟ್ ಕೊಡೋದು ಎರಡು ಬೇರೆ ಅಕ್ಷರದಲ್ಲ ಸರ್ ಎರಡು ಕೋರ್ಸ್ ಮಾಡಿ ಇನ್ನೊಮ್ಮೆ ಬಾಡಿಗೆ ಇಷ್ಟು ಅಡಿ ಇದು ಒಂದು ಸ್ಕ್ವೇರ್ ಫುಟ್ 16,000 ಅಂತಮ್ಮ ಇನ್ವೆಸ್ಟ್ ಮಾಡ್ಬಿಡ್ಬೇಕು ಅದಕ್ಕೆ ಲೆಕ್ಕಾಚಾರ ಇರೋದು ಯಾವುದು ಮತ್ತೊಬ್ರು ಇದ್ದಾರೆ 24 ಮಹಡಿಗಳ ಒಂದು ಇದನ್ನು ಕಟ್ಟಿದ್ದಾರೆ ಅದೇ ಹೇಳ ನಮ್ಮ ರಸ್ತೆ ಅಗಲವಾಗಿ ಅವನೇ ದೊಡ್ಡವನು ಅಂತ ಅನಿಸ್ಬೇಕು ಅಂಬಾನಿ ಸಾಹೇಬ್ 24-26 ಮಹಡಿ 27 ಅದು ಗಗನಕ್ಕೆ ಚೂರಿ ಇಟ್ಟ ಒಬ್ಬ ಮನೆ ಒಬ್ಬ ಮನೆ ಆ ಕಡೆಯಿಂದ ಒಬ್ಬಿಬ್ರು ಹೋಗಿ ಬನ್ನಿ ಆ ಕಡೆಯಿಂದ ಒಬ್ಬರು ಗಾಡಿ ಬಿಟ್ಕೊಂಡು ಬಂದು ಸ್ಕೂಟ್ರು ಮೋಟ್ರ್ ಬೇಕು ಏನು ಹೇಳಿದ್ರು ಬರ್ಬೇಕು ಬರಬೇಕು ಅಲ್ಲಿಂದ ಬರಬೇಕು ಬರಬೇಕು ಈಗ ರಸ್ತೆ ದಾಟಬೇಕು ನಾವು ನೀನು ನೀನು ನೇರದ ಆಯ್ತಾ ಓಕೆ ರೆಡಿ ಹಾಂ ಬರ್ತಾಯಿ ಬರ್ತೀಯ ಬರ್ ಬರ್ ಏನಾದ್ರು ನಾ ಏನು ಮಾಡಿದೆ ಗೊತ್ತಾಯ್ತಾ ಬೈ ಇನ್ನೊಂದು ಸ್ವಲ್ಪ ಗೀತಪ್ಪ ಹಾಗೆ 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 ಹಾಂ ರೆಡಿ ಸ್ಟಾರ್ಟ್ ಇನ್ನೊಂದು ಸ್ವಲ್ಪ ಸ್ಟಾರ್ಟ್
ನನಗೆ ಹಿಂಗೆ ದಾಟ ಅವ್ರಿಗೇನಾಗುತ್ತೆ ತಬ್ಬಿ ಬಾಗ್ಬಿಡ್ತದೆ ಯಾಕೆಂದ್ರೆ ಅವರು ಈಗ ನೆನೆಸಿರೋದಿಲ್ಲ ಗೊತ್ತಾಗ್ತಿದ್ಯಾ ಈಗ ನೀನು ಮಾಡೋದು ನಾನು ತೋರಿಸ್ತೀನಿ ನನಗೇನಾಗತ್ತೆ ನೀನು ತೋರಿಸ್ತೀನಿ ನನಗೇನಾಗತ್ತೆ ಈಗ ನೀನು ನಾನು ಮಾಡೋದು ಒಂಥರ ತಬ್ಬಿ ಬಾಗುತ್ತೆ ಗೊತ್ತಾಗ್ತಿದ್ಯಾ ಆಮೇಲೆ ಅಲ್ಲಿ ಅಲ್ಲಿ ಬರೋವನಿಗೆ ಏನಾಗತ್ತೆ ಅಂತೇಳಿದ್ರೆ ಅವ್ರು ಹಿಂಗೆ ಹಿಂಗೆ ಬರ್ತಿರ್ತಾನ ಹಾಗೆ ಹೋಗ್ತಾನೆ ಅನ್ಕೊಂಡು ಇದಕ್ಕೆ ಅವ್ರು ಈ ಕಡೆಗೆ ಬಂದರು ಅವ್ರು ಆ ಕಡೆ ಹೋಗ್ತಾರೆ ಜಡ್ಜ್ಮೆಂಟ್ ತಪ್ಪದು ಕ್ಷಣಿಕವಾಗಿ ತಪ್ಪತ್ತೆ ಇದನ್ನು ಯಾರೂ ಲೆಕ್ಕಾಚಾರ ಹಾಕಿಲ್ಲ ಆಗತ್ತೆ ಅಂತ ನನ್ನ ಬಹಳ ಸ್ಪಷ್ಟವಾಗಿರುವಂಥ ಅಭಿಪ್ರಾಯ ಅದೇ ಬನ್ನಿ ಅಂದರೆ ಒಂದು ಗಾಡಿ ಅಲ್ಲ ಅರ್ಧ ಗಾಡಿ ಹೋಗ್ತಿದೆ ಅಲ್ವಾ ಈಗ ಒಟ್ಟಿಗೆ ಅಲ್ಲ ಕರೆಕ್ಟ್ ಆಗುತ್ತೆ ಬನ್ನಿ 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 ನೋಡ್ಕೊಂಡು ಒಂದು ಚೂರು ಅಂದರೆ ಒಂದು ಚೂರು ನಿಧಾನ ಮಾಡಬೇಕು ಅಲ್ವಾ ಅಂದರೆ ಸಿಂಪಲ್ ಸಿಂಪಲ್ ದಾಟುವಾಗ ರಸ್ತೆಯನ್ನು ನನಗೆ ಅಲ್ಲಿಗೆ ಹೋಗ್ಬೇಕಾಗಿದೆ ನನ್ನ ಬಸ್ ಸ್ಟಾಪು ನನ್ನ ಅಂಗಡಿನೂ ಅಲ್ಲಿದೆ ನಾನು ಹೀಗೆ ಹೋಗಿ ಹಾಗೆ ಹೋಗಿ ಇಲ್ಲಿ ತಲುಪಿದ ಮೇಲೆ ಆಮೇಲೆ ಆ ಫುಟ್ಪಾತ್ ಹತ್ತು ಮತ್ತೊಂದು ಹಾಂಗೆ ಹೋಗಿ ಇಲ್ಲ ಹೀಗೆ ಈಗ ಅಡ್ಡದಾರಿ ಹಿಡಿಯೋದಿದೆ ಇದು ಏನು ಮಾಡುತ್ತೆ ನಿಜವಾಗಲೂ ಮನಸ್ಸನ್ನು ಚದುರಿಸ್ಬೇಕು ಈಗ ನಾನು ಬಸ್ಸಿಂದು ರಸ್ತೆ ದಾಟೋದಿದ್ದೆಲ್ಲ ಉದಾಹರಣೆ ಕೊಟ್ಟಾಗ ಇದು ಬಹಳ ಸ್ಪಷ್ಟವಾಗಿ ಠಾಣವಾಗಿ ನನಗೆ ಕಲಿಸಿದ್ದು ರಂಗಭೂಮಿಗೆ ಯಾಕೆಂದರೆ ರಂಗಭೂಮಿಯಲ್ಲಿ ಕೆಲಸ ಮಾಡುವಾಗ ನಿಮಗೆ ನಿಮ್ಮ ಮೈ ನಿಮ್ಮ ಮೈ ಏನಿದೆ ಆ ಮೈಯ ಒಂದು ಅರಿವು ಬರ್ತದೆ ನನ್ನ ಮೈ ಕಟ್ಟು ನನ್ನ ಅಸ್ತಿತ್ವದ ಒಂದು ಅರಿವು ಬರ್ತದೆ ಜೊತೆಗೆ ಮತ್ತೊಬ್ಬರ ಅಸ್ತಿತ್ವದ ಅರಿವು ಬರ್ತದೆ ಆಮೇಲೆ ನನಗೂ ಅವಳಿಗೂ ಇವನಿಗೂ ನನಗೂ ಆ ಕುರ್ಚಿಗೂ ನನಗೂ ಆ ಪ್ರೇಕ್ಷಕರಿಗೂ ನನಗೂ ಈ ಲೈಫು ಎಷ್ಟು ಅಂತರ ಇದೆ ನಾನು ಎಲ್ಲಿ ತಿರುಗಬೇಕು ಎಷ್ಟೇ ಡಿಸ್ಟೆನ್ಸ್ ಇಟ್ಕೋಬೇಕು ಎಲ್ಲಿ ಹೋಗಿ ನಿಲ್ಬೇಕು ಅಲ್ವಾ ಇವನು ಹತ್ತಿರ ಹೋಗಿ ಮಾಡೋದು ನೀನು ಸ್ವಲ್ಪ ಇಲ್ಲೇ ಓ ಇಷ್ಟು 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 ಇಲ್ಲಿದ್ದೀನಿ ಸೊ ಇದು ದ ಸೆನ್ಸ್ ಆಫ್ ಸ್ಪೇಸ್ ದ ಸೆನ್ಸ್ ಆಫ್ ದ ಬಾಡಿ ಬಾಡಿ ಆಗ ರಂಗಭೂಮಿಯ ಜನರು ಇದು ಮಾಡದೇ ಇರೋದು ನೋಡಿದ್ದೀನಿ ಮತ್ತೊಂದು ರಂಗಭೂಮಿಯ ಜನ ಜೊತೆಗೆ ನೀವು ನಾಟಕ ಸಿನಿಮಾ ಏರೋಬಿಕ್ಸ್ ಏನೇನೇನೋ ಮಾಡ್ತಾರಲ್ಲ ಎಲ್ಲರಿಗೆ ಏನೇನೋ ಯೂರೆಂಟ್ ಇದೆ ಅಲ್ಲ ಜಿಮ್ಮು ನಿಮಗೆ ಒಂದು ಸರಳವಾದ ಸೆನ್ಸ್ ಆಫ್ ಸ್ಪೇಸ್ ಇಲ್ಲ ಅಂತ ಹೇಳಿದ್ರೆ ಏನು ಸ್ಪೇಸ್ ಎಷ್ಟು ಜಾಗ ಎಷ್ಟು ಎಷ್ಟು ಹೇಗೆ ಹೋಗ್ಬೇಕು ಏನು ನೀವು ಪೇಂಟಿಂಗ್ ಅಂದರೆ ಲೈನು ಸ್ಪೇಸು ಕಲರು ಕಾಂಪೋಸಿಷನ್ನು ಏನೇನೋ ಮಣ್ಣಿ ಮಾತಾಡ್ತಾರಲ್ವಾ ಅವೆಲ್ಲ ಪೇಂಟಿಂಗ್ ಈಗ ಅವೆಲ್ಲ ಇಂಟೀರಿಯರ್ ಡೆಕೋರೇಷನ್ ಮಾತ್ರವಾ ಅವೆಲ್ಲ ಪೇಜ್ ಲೇಔಟ್ ಏ ನಾನು ವೆಬ್ ಡಿಸೈನರ್ ನಾನು ಸ್ಪೇಸ್ ಸಿ ಸೆನ್ಸ್ ಆಫ್ ಸ್ಪೇಸ್ ಸ್ಪೇಸ್ ಹತ್ರ ಗೊತ್ತಾಗ್ತದೆ ನನಗೆ ವೆಬ್ ಡಿಸೈನರ್ ಅದಕ್ಕೋಸ್ಕರ ಇದು ನೀನು ಇದ್ದೀಯ ಬಸ್ಸಲ್ಲಿ ನಿಂತ್ಕೊಳ್ಳೋದು ಅಷ್ಟೇ ಕ್ಲಾಸ್ ಮಾಡೋ ಹಾಯ್ ಸೊ ಹಾಗೆ ಆರ್ಸಿಪಾಯ ಕಡಿಮೆಯ ಕೆಳಗಿಂದಿಲ್ಲದೆ ಬಂದಿದೆ ಅಷ್ಟು ತಂಪು ನಮ್ಮೂರಿನ ಬೇಸಿಗೆ ಈ ನೆಲ ಕೆಂಪು ಹಕ್ಕಿಗಳ ಇಂಪು ಹೂಗಳ ಕಂಪೇ ತಂಪು ಕಂಡದಿದೆ ತಪ್ಪಬೇಕಿದೆ ಇರುವುದಿಲ್ಲ ನಗರ ಜೀವನದ ಕಾಮನ ಬಿಲ್ಲಿನ ಮುರಿದ ಸೇತುವೆಯ ಕೆಳಗೆ ನಗರ ಜೀವನದ ಕಾಮನ ಬಿಲ್ಲಿನ ಮುರಿದ ಸೇತುವೆಯ ಕೆಳಗೆ ಭಾಗ್ಯ ನೆಲೆಗಳ ಮುಚ್ಚಿದ ಬಾಗಿಲ ಕ್ಷೇಮಶಾಂತಿಗಳ ಹೊರಗೆ ಭಾಗ್ಯ ನಿಲಯಗಳ ಮುಚ್ಚಿದ ಬಾಗಿಲ ಕ್ಷೇಮಶಾಂತಿಗಳ ಹೊರಗೆ ಹುಡುಕಿದರಿಂದವೇ ಸಣ್ಣ ಸಂಬಳದ ಕುಗ್ಗಿದ ಮನೆಗಳ ಬಡಾವಣೆ ಸಣ್ಣ ಸಂಬಳದ ಕುಗ್ಗಿದ ಮನೆಗಳ ಬಡಾವಣೆ ಹುಡುಕಿದರಿಂದವೇ ಈ ಭಾಗ್ಯ ನಿಲಯಗಳ ಹೊರಗಡೆ ರಸ್ತೆ ಬದಿಯಲ್ಲಿ ಊರಾಚೆ ಸಣ್ಣ ಸಣ್ಣ ಬಡವರಿಗೆ ಬಡ ಸಣ್ಣ ಸಂಬಳದ ಕುಗ್ಗಿದ ಬಾಣಿಗೆಯಿಂದ ಪೇಟೆಯ ಧಾರಣೆ ಕಟ್ಟೆಯೊಡೆಯದಿಂದ ಕಟ್ಟೆಯೊಡೆದಿಂದ ಬರಬರ ಸೈರಣೆ ಯುಕ್ತಿ ಗೆಲ್ಲುವುದೇ ಯುಕ್ತಿ ಗೆಲ್ಲುವುದೇ
ಈ ನಗರದ ನಾಳೆ ವಿಚಾರಣೆ ಎತ್ತೂರು ಕಾದ ಕರುಣೆ ಕಿವಿಗೆ ಕರ್ಕಶವೇ ಜೀವಧಾರಣೆಯ ಶಿಲಾವಾದ್ಯಗಳ ಬದಲಾವಣೆ ಇಲ್ಲಿ ಸಲ್ಲುವುದು ಘನದಾಕ್ಷಗಳ ಚಿನ್ನದ ಹೆಜ್ಜೆಗಳ ಅನುಸರಣೆ ಏನು ಜನ 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 ಅಪಾರ್ಟ್ಮೆಂಟ್ಸ್ಗಳು ಬಿಲ್ಡಿಂಗ್ಗಳು ರಸ್ತೆಗಳು ಮಾಡಿರುವ ಶಿಲಾಹರಣ ಇಲ್ಲಿ ಮುಂಬೈ ಇನ್ನೊಂದು ಇಲ್ಲಿ ಸಲ್ಲುವುದೇ ಘನದರ್ಶನಗಳ ಚಿನ್ನದ ಹೆಜ್ಜೆಗಳ ಅನುಸರಣೆ ಮಲಬಾರ್ ಗೋಲ್ಡ್ ಜೋಯಲ್ ಉಪ್ಪಾಸು ಜೋಸಲ್ ಉಪ್ಪಾಸು ಕಲ್ಯಾಣ್ ಜ್ಯುವೆಲ್ಸ್ ಇನ್ನೊಂದು ಜ್ಯುವೆಲ್ಸ್ ಮತ್ತೊಂದು ಜ್ಯುವೆಲ್ಸ್ ಕಂಡ ಬೀದಿ ಅಪ್ಪದಲ್ಲಿ ಕೇಳುವಂತ ಮಗುವಂತ ಇಲ್ಲಿ ಸಲ್ಲುವುದೇ ಘನದರ್ಶಗಳ ಚಿನ್ನದ ಹೆಜ್ಜೆಗಳ ಅನುಸರಣೆ ಇಂದಿನ ಒಂದೇ ಗುಟುಕಿಗೆ ಸಾಲದು ಗತವೈಭವಗಳ ಅಪಸ್ಮರಣೆ ಇಂದಿನ ಒಂದೇ ಗುಟುಕಿಗೆ ಸಾಲದು ಗತವೈಭವಗಳ ಅಪಸ್ಮರಣೆ ವೆಂಚುರಸ್ ಪ್ಯಾರಡೈಸ್ ಏನು ಚಂದ ಇತ್ತು ಸಸ್ಯಶ್ಯಾಮಲೆ ದೇಶ ಒಂದೇ ಮಾತ್ರ ಸುಜಲಾಂ ಸುಫಲಾಂ ಅವೇಗ ಶೀತಲ ದ್ರಾವಿಡ ಉಚ್ಛಲ ಭಂಗ ವಿಂಧ್ಯ ಹಿಮಾಚಲ ಹಿಮ ಓಂ ಗುರುಭೋ ಸತತ್ಸವತಿ ಏನು ಗೀತ ಮಂತ್ರ ಇಲ್ಲಿ ಸಲ್ಲುವುದೇ ಬಡವರ ಬೀದಿಗೆ ಬಡವನು ಬಂತು ಕಾಸು ಬೇಕು ಕಾಸು ಮುಗಿಯದ ಬಂದವೇ ಬದುಕುವುದೆಂದು ಮೌನವಾದರೂ ಬೇಸು ಬದುಕುವ ಆಸೆಗೆ ಆಸರೆಯಾಗಿದೆ ನೀರಿಲ್ಲದ ಕಾಡು ಬದುಕುವ ಆಸೆಗೆ ಆಸರೆಯಾಗಿದೆ ನೀರಿಲ್ಲದ ಕಾಡು ಕಣ್ಣು ಸಣ್ಣಗೆ ಕವಡೆಯ ಬಿರುಕು ಎಣ್ಣೆ ಇರದ ನೆಕ್ಕಿ ಅರಬೆಟ್ಟರೆ ಮೈ ಬೂದಿಯ ಮುಟ್ಟಿದೆ ಆರು ಬೀದಿಗಳ ಸುತ್ತಿ ಟಿಕೆಟ್ಟಿಲ್ಲದ ರೈಲು ಪ್ರಯಾಣದ ಭಾವಚಿತ್ರವೇ ಕೆನ್ನೆ ಟಿಕೆಟ್ಟಿಲ್ಲದ ರೈಲು ಪ್ರಯಾಣದ ಭಾವಚಿತ್ರವಿದೆ ಕೆನ್ನೆಯಲ್ಲಿ ಒಡವಿನ ಚಿಂತೆಯ ಮನೆ ಹಾಳಾಗಿದೆ ಬತ್ತಿದ ತುಟಿಗಳ ಸೊಲ್ಲಿ ಹಸಿವಿನ ಹಾಳಿಗೆ ಉತ್ತವಾಗಿದೆ ಪಾಪಿ ವಿಲಕ್ಷಣ ಪಕ್ಷಿ ನವರಸ ಭರಿತವಾಗಿದೆ ಸಾವಿರ ಜನ ತುಳಿದ ದ್ರಾಕ್ಷಿ ಕಂಡ ಬೀದಿಯಲ್ಲಿ ಕಪ್ಪಗೆ ನಿಂತಿದೆ ಕೇಳುವಂತನ ಮಗುವನ್ನು ನವರಸ ಭರಿತವಾಗಿದೆ ಆ ಮಗು ಸಾವಿರ ಜನ ತುಳಿದ ದ್ರಾಕ್ಷಿ ಇದ ಕಂಡು ಬೆಳಗಾಗಬಹುದು ಯಾರು ಒಂದೊಂದು ಬೇಟೆಗೂ ಇಂಥವಿವೆ ನೂರು ಕಂಬನಿಯ ದಾರಿಯಲ್ಲಿ ಒಂದೆರಡು ಸಾರಿ ಮುಗಿಸುತ್ತು ಮುಗಿಸಿತ್ತು ಇದರ ಕಥೆಯನ್ನು ಕುರುಡು ಲಾರು ಮುಂದ್ಕೊಂಡು ಊರೊಳಗೆ ಉಸಿರಾಡಿ ಊರ ಲೆಕ್ಕದೊಳಗಿಲ್ಲ ಊರೊಳಗೆ ಉಸಿರಾಡಿ ಊರ ಲೆಕ್ಕದೊಳಗಿಲ್ಲ ದೇಶದಲ್ಲಿದ್ದು ನೀನು ಸಿಟಿಸನ್ ಅಲ್ಲ ಅಂಬಾನಿ ಗೀತಾ ರಘುನಂದನ ನಾನು ನೀವು ಸಿಟಿಸನ್ಸ್ ಅವನ ಸಿಟಿಸನ್ ಅಲ್ಲ ಯಾವ ತಪ್ಪು ಇಲ್ಲ ಊರೊಳಗೆ ಉಸಿರಾಡಿ ಊರ ಲೆಕ್ಕಗಳಿಂದ ಬಳಿಗೆ ಕರೆದವರಿಂದ ಬಿತ್ತು ಎತ್ತುವರಿಂದ ಆಫ್ ವಾಟ್ ಯೂಸ್ ಇಸ್ ಮೈ ಬೀಪಿಂಗ್ ನಗರ ಜೀವನದ ನಿಮಿಷಗಳು ಕಳೆದವರೆಲ್ಲ ನಾಳೆಯೇನೋ ಎನ್ನುವ ಪ್ರಶ್ನೆ ಉಳಿದವರಿಗೆ ಆಯ್ತಪ್ಪ ನಿಮಗೂ ಗೊತ್ತಿದೆ ಹಿಂಗೆಲ್ಲ ನಿಗದಿ ಓದಿದ್ದಾರೆ ನನಗೂ ಅನಿಸುತ್ತೆ ಇವ ಪಾಪ ಅನಿಸುತ್ತೆ ಬಟ್ ಆಫ್ ವಾಟ್ ಯೂಸ್ ಮೈ ಬೀಪಿಂಗ್ ಯಾರು ನನಗೆ ನಾಳೆ ಆಫೀಸ್ ಹೋಗ್ಬೇಕು ನನ್ನ ಕೆಲಸಕ್ಕೆ ಹೋಗ್ಬೇಕು ಬಟ್ಟೆ ಇದರ ಗತಿ ಏನು ಏನಾದರೇನು ಕಂಡ ಬೀದಿಯಲ್ಲಿ ಕಪ್ಪಗೆ ನಿಂತಿದೆ ಕೇಳುವುದಿಲ್ಲ ನಮಗೂ ಎಂಥದ್ದು ಸೃಷ್ಟಿ ಸಾಗರದಲ್ಲಿ ಆರದೆಯ ಮೇಲೆ ತೀರುವಂತಿಲ್ಲ
ಮುಳುಗಲಿದ್ದರು. ಸೃಷ್ಟಿ ಸಾಗರದಲ್ಲಿ ಆಲದೆಯ ಮೇಲೆ ತೇಲುವಂತಿಲ್ಲ. ಯಾವ ಆಲದೆಯ ಮೇಲೆ ತೇಲುವ ಮುಳುಗಲಿಬಿಡು, ಅದು ಕೃಷ್ಣ ಅಲ್ಲ. ತೆರೆದ ಬಾಯೊಳಗೆ 14 ಲೋಕಗಳಿಲ್ಲ, ಬಿಲ್ಡಿಂಗ್ಗಳಿಲ್ಲ. ಇಳಿದು ನೋಡು ಆಫ್ಟರ್ ಗುಲ್ಬರ್ಗ ಕಡೆ ಯಾರೇ ಬಂದು ಬಿಡ್ತಾರೆ, ಏನ್ ಮಾಡ್ತಾರೆ, ಕಲ್ ಕೊಡ್ತಾ ಇದ್ದಾರೆ, ಅಪಾರ್ಟ್ಮೆಂಟ್ ಕಟ್ತಾರೆ ಮಗನಿಗೆ. ಭಿನ್ನಹದ ಸಿರಿಗಾಗಿ ಅರಣ್ಯ ಕಂಬವನ್ನು ಸೀಡಲಿಲ್ಲ ಇದರ ಮೊರೆ ಪ್ರಹ್ಲಾದ. ಭಿನ್ನಹದ ಸಿರಿಗಾಗಿ ಅರಮನೆಯ ಕಂಬವನ್ನು ಸೀಡಲಿಲ್ಲ ಇದರ ಮೊರೆ ಕುಂತಿ ಗಂಗಾ ನದಿಗೆ ಕುಟ್ಟ ಹೆಸರಲ್ಲ ಆಮನು ಬೇರೆ. ಅವನ ಕರ್ಣ ಎಲ್ಲರೊಳಗೆ ಕರ್ಣನ ಮೇಲೆಯ ಕಂಪ ಬರುತ್ತೆ ಕರ್ಣ ಈಗಲ್ಲ ಆಮನು ಬೇರೆ. ಹಗಲೆಂತು ಇರುಳೆಂತು ಎನ್ನುವ ರೀತಿಯ ಹೊತ್ತ ಭೇದಾಣ ಇದರ ಕಾಲ ನಡೆದಂತೆ ದಾರಿಯಲ್ಲಿ ದೀಪಗಳ ನಡೆಸುತ್ತ ತೀರುವುದು ನೆಲದ ಸಾಲ. ನಡೆದಂತೆ ದಾರಿಯಲ್ಲಿ ದೀಪಗಳ ನಡೆಸುತ್ತ ತೀರುವುದು ನೆಲದ ಸಾಲ. ಅದೇ ಬೆಳೀತಾ 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 ಗೊತ್ತಾಗುತ್ತದೆ ರಸ್ತೆಯಲ್ಲೇ ಅಪಾರ್ಟ್ಮೆಂಟ್ ಕಟ್ತಾನೆ ಕಟ್ತಾನೆ ಎಂದು ಬೆಳೀತಾರೆ. ನೆಲದ ಸಾಲ ಬೆಳೀತಾ 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 ಸಂಸ್ಕೃತಿ 5 ವರ್ಷ ನೋಡು, 10 ವರ್ಷ ಆಗುತ್ತೆ, 15 ವರ್ಷ ತರುಣ ತಾನೇ, 20 ವರ್ಷ ಯುವಕ, 25 ವಾಸಾಂಸಿ ಜೀವನಾನಿ ಯಥಾ ವಿಹಾಯ ಭಗವದ್ಗೀತೆಯು ಹೇಗೆ ನಾವು ಮನುಷ್ಯರು ಮಲಿನವಾದ ಬಟ್ಟೆಗಳನ್ನು ತೆಗೆದುಬಿಟ್ಟು ಹೊಸ ಬಟ್ಟೆ ಬೇರೆ ಬಟ್ಟೆ ಫ್ರೆಶ್ ಬಟ್ಟೆ ಅಂತೇವೋ ಹಾಗೆಯೇ ಆತ್ಮ ಅನ್ನುವಂಥದ್ದು ನಮ್ಮ ಜೀವಗಳನ್ನು ಧರಿಸಿದ್ರು ಮನುಷ್ಯನಾಗಿ. ಆಮೇಲೆ ಆತ್ಮಕ್ಕೆ ಸಾಲವಿಲ್ಲ, ಅದೆಲ್ಲ ಇರ್ತದೆ, ಆತ್ಮಕ್ಕೆ ಸಾಲವಿಲ್ಲ, ಅದಾತ್ಮ ನನ್ನ ಆತ್ಮ ಒಂದೇ, ಏನು ತೊಂದರೆ ಇಲ್ಲ. ಆತ್ಮ ನನ್ನ ಒಂದೇ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಸುಲಭವಲ್ಲ ದೈವ ಸಹಾಯ. 10 ಸಲ 10 ನೋಡಿದೆ ಇದರ ಕಡೆಗೆ ತಪ್ಪದೇ ಕೂಡುವೆವು ನಾನಿನ್ನ ಕಟ್ಟ ಕಡೆಗೆ ಬಿಡುಗಡೆ ಸಾವು. ನಾನು ಸಾಹಿತ್ಯ ನೀನು ಸಾಹಿತ್ಯ ಎಲ್ಲರೂ ಸಾಹಿತ್ಯ ಬೇಕು ಅದು ಇದೆಯಪ್ಪ ನಾನು ಸಾಹಿತ್ಯ. ಇದು ಬರೀ ಮಗು ಸೆಂಟಿಮೆಂಟ್, ಮಕ್ಕಳ ವಿಷಯಕ್ಕೆ ಬಂದಾಗ ಭಾಳ ಸೆಂಟಿಮೆಂಟಲ್ ಆಗಿ ಹೇಳ್ಬಿಟ್ಟು ಹಸುತ ಹೋದಲ್ವಾ ಅನಿಸ್ಬಿಟ್ಟು ಚೆನ್ನಾಗಿ ಎದೆ ಕುಡುಕಿ ಆಮೇಲೆ ನೀವು ಕ್ರೈ ಚೈಲ್ಡ್ ಅಂಡ್ ಯು ಅದು ಏನೋ ಇದೆಯಲ್ಲ ಏನದು ಏನೋ ಒಂದು ಡೊನೇಷನ್ ಕೊಟ್ಟು ಮಕ್ಕಳಿಗೆ ಅನಾಥಾಶ್ರಮ ನಾವು ಕೊಡ್ತೀವಿಪ್ಪ ಹಳೆ ಕೊಡ್ತೀವಿ ದುಡ್ಡು ಕೊಡ್ತೀವಿ ಸರ್ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಯಾವುದಕ್ಕೆ ಅನಾಥ ಕೊಡಿ ಕೊಡಿ ಕೊಡು ಅಷ್ಟೇ ಅನಾಥ ಬರೀ ಮಕ್ಕಳಲ್ಲ. ಜಮೀನಿನ ಮಳೆ ಬರಲಿಲ್ಲ, ಬಾವಿ ಬರ್ತಾ ಹೋಗಿದೆ, ನೀರಾವರಿ ಇಲ್ಲ, ಲಕ್ಷಾಂತರ ಜನ ಅಕ್ಷರಶಃ ಬೇರೆಯವರು ಮಾತನಾಡ ಬೆಂಗಳೂರಲ್ಲಿ ಲಕ್ಷಾಂತರವು ವಿಲೀನವಾಗಿರುತ್ತೋ ನಮ್ಮ ಹೋಟೆಲ್ಗಳಲ್ಲಿ, ನಮ್ಮ ರಸ್ತೆಗಳಲ್ಲಿ, ನಮ್ಮ ಮೆಟ್ರೋಗಾಗಿ, ನಮ್ಮ ಅಪಾರ್ಟ್ಮೆಂಟ್ ಬಿಲ್ಡಿಂಗು ಇನ್ನೊಂದು ಮತ್ತೊಂದು 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 ಕೆಲಸ ಮಾಡ್ತಿದ್ದಾರೆ. ಕೇಳುವರಿಂದ ನಮ್ಮ 40 ವರ್ಷದ ಗಂಡಸು, 50 ವರ್ಷದ ಹೆಂಗಸು ಮಕ್ಕಳು ಮರಿ ಅವರೆಲ್ಲ ಮಕ್ಕಳೇ, ಈ ದೇಶದ ಮಕ್ಕಳು, ಈ ಲೋಕದ ಮಕ್ಕಳು, ಈ ಭೂಮಿ ಹಾಗೆ ಗತಿ ಗುಲ್ಬರ್ಗದಿಂದ, ಬಿಜಾಪುರದಿಂದ, ಇನ್ನೊಂದು ಜಾಗದಿಂದ, ಆಂಧ್ರದಿಂದ, ನಲ್ಗೊಂಡದಿಂದ, ಇನ್ನೊಂದು ಕಡೆಯಿಂದ ಅಷ್ಟೇನಾ? ಬಿಹಾರ, ಅಸ್ಸಾಂ, ಮಣಿಪುರ್, ನೇಪಾಳ, ರಾಜಸ್ಥಾನ, ಗುಜರಾತ್ ಗೊತ್ತಿದೆ, ಪಶ್ಚಿಮ ಬಂಗಾಳ, ಎಷ್ಟು ಜನ ನಮ್ಮ ಹೋಟೆಲ್ಗಳಲ್ಲಿ ದುಡಿಯುತ್ತಾರೆ, ಎಷ್ಟು ಜನ ನಮ್ಮ ರಸ್ತೆಗಳಲ್ಲಿ ದುಡಿಯುತ್ತಿದ್ದಾರೆ ಕೇಳುವುದರಿಂದ. ಇಲ್ಲಪ್ಪ ಇರಬೇಕಪ್ಪ ಏನ್ ಮಾಡಬೇಕಾಗುತ್ತೆ? ದೇರ್ ಇಸ್ ನೋ ಯೂಸ್ ಇನ್ ವೀಪಿಂಗ್. ಮೈಗ್ರೇಷನ್ ಏನು ಇಷ್ಟೊಂದು ಜನ ಬರ್ತಾರೆ ಕೆಲಸ ಮಾಡ್ತಾರೆ. ಆಧುನಿಕ ನಾಗರಿಕ ಅಂತ ಹೇಳಿದ್ರೆ ಮೊಬಿಲಿಟಿ, ಸೋಷಿಯಲ್ ಮೊಬಿಲಿಟಿ ಇರುತ್ತೆ, ಜಿಯೋಗ್ರಫಿಕಲ್ ಮೊಬಿಲಿಟಿ
ಕೊಡುಗೆ ಏನಿದೆ ಅಲ್ಲಿಂದ ಇಲ್ಲಿಂದ ನಾವು ಒಂದು 100 ವರ್ಷದಿಂದ ಊಹಿಸ್ಕೊಳ್ಳೋ ಸಾಧ್ಯ. ಅಸ್ಸಾಂನಿಂದ ಇಲ್ಲಿ ಬಂದು ನೋಡಿ, ಟ್ರೈಲರ್ ಬರ್ತಾನೆ, ಏನೋ ಬರ್ತಾನೆ, ಕೆಲಸ ಮಾಡ್ತಾನೆ, ಟಿಕೆಟ್ ಇಲ್ಲದ ಪ್ರಯಾಣ. ಒಂದು ಎರಡನೇದು ಎಷ್ಟೊಂದು ಜನ ಮಾಡ್ತಾರೆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಒಬ್ಬ ಎಂ ಬಿ ಎ ಮಾಡೋನು, ನಮ್ಮಲ್ಲಿ ಬರ್ತ ಮಧ್ಯ ಬರ್ತ ಕೆಳಮಧ್ಯ ಬರ್ತ ಇಲ್ಲ, ನೀನು ಅದಕ್ಕಿಂತ ಹೆಚ್ಚಿನ ವರ್ಗಕ್ಕೂ ದೊಡ್ಡ ವರ್ಗದಿಂದ ಸರಿ ಇರ್ತದೆ. ಇಂಥ ಊರಿಗೆ ಬಂದು ಫ್ಲ್ಯಾಟ್ ನಲ್ಲಿದ್ದು ತಿಂಗಳಿಗೆ ಎಷ್ಟೋ 20, 25, 30, 5 ಲಕ್ಷನೋ ಏನೋ ತಿಂಗಳಿಗೆ ಸಂಪಾದಿಸಿ ಕೂಡಿಟ್ಕೊಂಡು ತನ್ನ ಊರಿಗೆ ಒಂದಲ್ಲ ಒಂದಿನ ವಾಪಸ್ ಹೋಗ್ತಾನೆ. ತನ್ನ ನಾಡು ತನ್ನ ಊರಿನಲ್ಲಿ ಒಂದು ಫ್ಲ್ಯಾಟು, ಒಂದು ಮನೆ, ಏನೋ ಏನೋ ಮಾಡ್ಕೊಂಡು ತನ್ನ ಜೀವನ ಮಾಡ್ಕೊಂಡು ಹೌದಾ ಅಲ್ವಾ? ಹೊರ ಊರಿನಿಂದ ಬರಬಾರದು ಅಂತ ಅಲ್ಲ, ಬಂದವರಿಗೆ ಬಂದವನು 5,000 ರೂಪಾಯಿ ಸಂಬಳಕ್ಕೆ, 3,000 ರೂಪಾಯಿ ಸಂಬಳಕ್ಕೆ, 8,000 ರೂಪಾಯಿ ಸಂಬಳಕ್ಕೆ ಇಂಥ ಊರಿನಲ್ಲಿದ್ದರೆ ಅವರ ದಿನದಿಂದ ಖರ್ಚು ಎಷ್ಟು, ಅವರ ದಿನದಿಂದ ಖರ್ಚು ಎಷ್ಟು ಉಳಿಸಬಹುದು, ಅವರು ಎಲ್ಲಿ ಮಲಗುತ್ತಾರೆ, 1 ಲಕ್ಷ ಎಷ್ಟು ಎಲ್ಲಿ ಮಲಗುತ್ತಾರೆ, ಅದು ಎಷ್ಟು ಸಂಕಟದ ವಿಷಯ ಬರಬಾರದು ಅಂತ. ಅವನು ಮಹಾರಾಷ್ಟ್ರದ ನೋಡ್ದವನು, ಅಸ್ಸಾಂನ ನೋಡ್ದವನು, ಏ ನಾನು ಇಂಥ ಆಫೀಸರ್ ಕೆಲಸ ಮಾಡ್ತೀನಪ್ಪ, ನನಗೆ ತಿಂಗಳ 40,000 ರೂಪಾಯಿ ಕೊಡುತ್ತೆ, ನನ್ನ ಟ್ರಾನ್ಸ್ಫರ್ ಮಾಡಿದರೆ ನಾನು ಇಂಜಿನಿಯರ್ ಇಲ್ಲಿ ಬಂದಿದ್ದೀನಿ, ಹಾಂ ನಮಗೆ ನನ್ನ ಹೊರಸು ನೋಡೋಕ್ಕೆ ಆಯ್ತು. ಇವನ ವಿಷಯ ಯಾಕೆ ಅಂತ ಹೇಳಿದ್ರೆ ಅವನು ನಿರ್ಗತಿಕರಾಗಿ ಬಂದಿದ್ದಾನಂತ. ಯಾಕೆ ಈ ದೇಶದಲ್ಲಿ, ಈ ಲೋಕದಲ್ಲಿ ಅವನಿಗೆ ಅವನ ಊರಿನಲ್ಲಿ ಮರ್ಯಾದಸ್ಥನಾಗಿ ಚೆನ್ನಾಗಿ ತಕ್ಕಮಟ್ಟಿಗೆ ಚೆನ್ನಾಗಿ ಜೀವಿಸುವಷ್ಟು ಅವನಿಗೆ ಅವಕಾಶಗಳನ್ನು ಒದಗಿಸೋದು ಸಾಧ್ಯ ಇಲ್ಲವ ಇದೆಯಲ್ಲ, ಎಲ್ಲಿ ಬಂದಿರ್ತಾರೆ? ತಪ್ಪಿಗೆ ಬಡವರ ಸೈರಣೆ ಎಂದು ಬಂದಿದ್ದಾರೆ. ಕಟ್ಟೆ ಒಳಗಿಲ್ಲ ಬಡವರ ಸೈರಣೆ, ಇನ್ನೂ ಅವರಿಗೆ ಸುಳಿಯಲ್ಲ ಆಗತ್ತೆ. ಬಡವರಿಗೆ ನನ್ನ ಫ್ರೆಂಡ್ ಪ್ರಶಾಂತ್ ಅವರನ್ನ ಅವ್ರು ಮಾತಾಡಿದ್ವಿ, ಹೆಚ್ಚಿಸಿದ್ರು ಮೊಬೈಲ್ನಲ್ಲಿ ವಿಡಿಯೋ ಫೋಟೋಗ್ರಫಿ ತೆಗೆದು ಕೊಟ್ಟಿದೆ, ನಾನು ಹೇಳಬೇಕಾಗಿಲ್ಲ ಅಲ್ವಾ, ಅಶ್ಲೀಲ ಚಿತ್ರಗಳು, ಅಶ್ಲೀಲ ಇದು ವಿಡಿಯೋಗಳು ಕರೆದಾಗುತ್ತೆ. ಇಂಥ ಹುಡುಗರ ಕೈಗೂ ಮೊಬೈಲ್ ಇರುತ್ತೆ, ಯಾರು ಅವರಂತ ಇದ್ದರೆ ಅವ್ರ ಫ್ರೆಂಡ್ ಅಂತ ಇರ್ತದೆ, ಯಾರೋ ನಿಮ್ಮ ಬರ್ತಾವ ಹಾಕೊಂಡಿದ್ದಾರೆ, ಏನು ಟೂಜಿ ಏನೋ ತ್ರೀ ಜಿ ಏನು ಹಾಕೊಂಡಿದ್ದಾರೆ ನೋಡ್ತಾರೆ. ಹಾಂ ಅಶ್ಲೀಲ ಚಿತ್ರಗಳನ್ನು ಅವನೆಲ್ಲ ಮಾಡಿದ್ರು, ಏನು ಯಾರೋ ಏನು ಮಾಡ್ಬಿಟ್ಟು ಅದೇ ಅವ್ರು ನೋಡ್ತಾರೆ, ಅವ್ರು ಮಾತ್ರ ಮಾಡಿದ್ರು, ಎಲ್ಲರೂ ಮಾಡ್ತಾರೆ, ಮಿನಿಸ್ಟ್ರಿಂದ ಹಿಡಿದು ಶ್ರೀಮಂತರಿಂದ ಹಿಡಿದು ಎಲ್ಲರೂ ಮಾಡ್ತಾರೆ, ಸುಳ್ಳುಗಾರಿಕೆ ಹಿಡಿಯೋದೇ ಅರ್ಥವಿಲ್ಲ ಬೇರೆ ವಿಷಯ. ಆದರೆ ನಾವು ತುತ್ತು ಅನ್ನ ತುತ್ತು ಕೂಡು ಮಾತ್ರ ಅನ್ನ ನೋಡಬೇಕಾಗಿದೆ. ನೀವು ಹೇಳೋದು ಅಶಾಂತಿ ಜಾಸ್ತಿ ಆಗ್ತಿದೆ, ಆಮೇಲೆ ಹಿಂಸೆ ಜಾಸ್ತಿ ಆಗಿದೆ, ಯಾಕೆ ಆಗುತ್ತೆ? ಯಾವ ಮನೆಯಲ್ಲಿ ನೋಡಿದ್ರೆ ಮನುಷ್ಯ ಅವನಿಗೆ ಕಾಮ ಕೆರಳುತ್ತಾನೆ, ಕೆಲವು ದಿವಸ ಭಗವಂತ ಇದಕ್ಕೆ ಇವನು ಕೊಟ್ಟವ ಅದು ಅವನ ತಪ್ಪಲ್ಲ, ಮೂಲ ಎಲ್ಲಿದೆ? ಅವನು ಅವರ ಊರಿನಲ್ಲೇ ಇದ್ದಾನೆ. ಊರಿನಲ್ಲಿದ್ದರೆ ಇವನು ಎಲ್ಲರೂ ಬಡ ಸಂಬಂಧ ಆಗಿರ್ತಾರೆ, ತಮ್ಮ ಊರಿನಲ್ಲಿ ಇದ್ದಾರೆ, ಆದರೆ ಇರುವ ಸಾಧ್ಯತೆ ಹೆಚ್ಚಿದೆ. ಈ ರೀತಿಯ ಹಿಂಸಾಚಾರ, ಈ ರೀತಿ ಪ್ರೋಭ, ಒಂದು ಹಾವು ಹೆಣೆಯಲ್ಲಿ ಆಳುವುದು ಒಂದು ರೀತಿಯ ಫ್ರಸ್ಟ್ರೇಷನ್ ಹೊಂದಿದೆಯಲ್ಲ, ಕಡಿಮೆ ಇತ್ತು. ಇಬ್ಬರು ರೈತರು, ಇಬ್ಬರು ರೈತರು, ಇದು ಹಿಂದಿನ ಕಾಲದಲ್ಲಿ ಅಂದ್ರೆ ಇದರ ಕಥೆ. ಇದು ಎಕ್ಕೊಂಡಿ ನನಗೆ ತುಂಬಾ ಇಷ್ಟವಾಗುತ್ತೆ, ಅದು ಯಾವುದೋ ಒಂದು ವಿಶೇಷಾಂಕದಲ್ಲಿ ಬಂದಿದ್ರು ಅಂದ್ರೆ ವರ್ಷಕ್ಕೆ ಹಿಂದೆ ಕಟ್ ಮಾಡಿಕೊಂಡು ಪುಸ್ತಕವಾಗಿ ಬಕುಲದ ಹೂಗಳು ಅಲ್ಲಿ ಏನು ಕಾಣಬಹುದು ಅಂತ ಒಂದು ಸಂಕಲ್ಪ. ಇಬ್ಬರು ರೈತರು ಯಾರ ಮನೆಗೆ ಬಂದಿಲ್ಲ, ಒಬ್ಬನ ಹೆಸರು ಕುಂಭರಾಮ ಕುಂಭರಾಮ, ಮತ್ತೊಬ್ಬನ ಹೆಸರು ಭೈರವಸಿಂಹ. ಉತ್ತರ ಉತ್ತರ ಭಾರತ ದೊಡ್ಡ ಮನುಷ್ಯ, ದೊಡ್ಡ ಕಲಾವಿದರು, ದೊಡ್ಡ ಕವಿಗಳು, ಅವ್ರ ಇದೇ ಮನೆ ಇರಬೇಕು ಕುಂಭರಾಮ. ಗಂಡೆಯ ಚ
ಚೈತ್ರವೇ ಹೂಡಿದೆ ಬಿಡಾರಿಯಲ್ಲಿ, ಚಿಗುರೆಲೆ ಮೊಗ್ಗುಗಳು ತುಂಬಿವೆ, ದುಂಬಿಗಳು ಹಸವಹಿಸಿ ಬಂದಿವೆ ಶಬ್ದದಲ್ಲಿ. ಇದೇ ಮನೆ ಇರಬೇಕು, ಇದೇ ಮನೆ ಇರಬೇಕು ಕುಂಭರಾಮ. ಹಾಗೆ ತೋರುವುದು ಭೈರೋಸಿಂಹ. ಇಲ್ಲೆಲ್ಲ ಜಿಂಕೆ ಓಡಾಡಿವೆ ಮುದವತಾಡಿ, ಹೂವುಗಳ ಕೆಮ್ಮೆಯಲ್ಲಿ ಕಲಿ ಉದುರಿಸಿ ಬೀಸುತ್ತಿವೆ ಪರಿಮಳದ ತಂಪು ಬಾಳಿ. ಹಾಗೆ ಬಂದಿರುವ ಬಂಧುಗಳ ಬರಮಾಡಿಕೊಳ್ಳಲು ಕೊಳ್ಳಲು ತೆರೆದ ತೋಳುಗಳಂತೆ ಬಿಚ್ಚಿಕೊಂಡು ಬಾಗಿರುವ ಬಾಗಿಲಲ್ಲಿ ಧ್ವನಿಗಳು ಕೇಳಲು ಇವರೇ ಅವರಿರಬೇಕು ಅಂದುಕೊಂಡು ಹೊರಬರ್ತಿದ್ದಾರೆ. ಕೈ ಮುಗಿದು ಕಾದಿರಲು ಹೊರಗೆ ಬಂದರುವ ಮಂಜರದ ಮುಂಜಾವಿನಂಥ ಬಟ್ಟೆ ಬೆಳ್ಳಗಿದೆ, ಮಂಜರದ ಮುಂಜಾವಿನಂಥ ಬಟ್ಟೆ, ಹೆಗಲಲ್ಲಿ ಶಾಲು ಮುಖದಲ್ಲಿ ನಗೆ, ಹೆಗಲಲ್ಲಿ ಶಾಲು ಮುಖದಲ್ಲಿ ನಗೆ, ಕೂತಂತೆ ಹೊಂಬಾಳ ಎಲೆಯಲ್ಲಿ ಒಂದು ಚಿಟ್ಟೆ. ಚಂದ ಇದೆ, ಹೊಂಬಾಳ ಎಲೆಯಲ್ಲಿ ಒಂದು ಚಿಟ್ಟೆ, ಒಂದು ಬಟರ್ಫ್ಲೈ ಹಾಗೆ ಮೈಮೇಲ್ಪಟ್ಟೆ ಇದೆ ಅಂದರು ಅವರು. ಮನೆ ಇರುವಂಥದ್ದು ಒಳಗೆ ಬಂದಿರಿ, ಏನು ಬೇಕಿತ್ತು? ಯಾರು ತಾವೆಲ್ಲರೂ ಅನುಮಾನಗೊಂಡು ಬಂದವರು ಅಂದರು. ಶಿವರಾತ್ರಿಯಲ್ಲವೇ ನಾವಿಲ್ಲಿ ಬಂದದ್ದು ಯಾತ್ರೆಗೆ ಎಂದು. ನಾವಿಬ್ಬರೂ ನೆರೆಹೊರೆ ರೈತರು, ಮಹಾಕಾಲೇಶ್ವರನ ಕಂಡು ದೇವಸ್ಥಾನ, ಮಹಾಕಾಲೇಶ್ವರನ ಕಂಡು ಹರ್ಷಗೊಂಡು ದೊಡ್ಡವರು ತಾವೆಂದು ಕೇಳಿ ಬಂದೆವು ಇಲ್ಲಿ ಹೋಗೋಣವೆಂದು ತಮ್ಮನ್ನು ಕಂಡು. ಕವಿರತ್ನ ಕಾಳಿದಾಸರು ನೀವೇ ಅಲ್ಲವೇ? ಕಣ್ಣಪುತ್ರೆಯ ದೊರೆಗೆ ಒಪ್ಪಿಸಿದಿರಿ ಶಕುಂತಲೆಯು, ಕಣ್ಣಪುತ್ರೆಯ ಪುತ್ರಿಯ ದೊರೆಗೆ ಒಪ್ಪಿಸಿದಿರಿ. ಅಂದು ಶಾಪಗ್ರಸ್ತ ಬಾಲ ಇದಿರಾಗಿದ್ದ ಅನಾಹುತವ ಉಂಗುರಲ್ಲಿ ತಪ್ಪಿಸಿದಿರಿ. ಅಂಬಿಕೆ ಹಿಂದೆ ಪಾರ್ವತಿ ಶಿವನ ಉಳಿಸ್ಕೊಳ್ತಾರೆ ತಪಸ್ವಾಮಿ. ಅಂಬಿಕೆಯ ಮುಗ್ಧ ಮೌನದ ಹರಳು ಕಂಪಿನಲ್ಲಿ ಹಸೆಯೇರಿದ ಶಿವನ ಕರುಣೆ ಹಾಡಿ ರಸದ ಕಾವಳಿ ಹೊತ್ತು ಋತುಚಕ್ರ ಚಿರುವೆಯರ ಬೆಟ್ಟಗಳ ಮೋಡಗಳ ಮಾತನಾಡಿ. ಎಷ್ಟು ಸುಂದರವಾದ ಕಾವ್ಯ ಮೇಘದೂತ ಇರಬಂದಿದೆ, ಕುಮಾರ ಸಂಭವ ಬಂದಿದೆ. ಕೀರ್ತಿ ವೃಕ್ಷದ ಹೂವು ನೀವಲ್ಲವೇ ಏನಲ್ಲ ಮುಜುಗರದ ಧ್ವನಿಯಲ್ಲಿ ಕರೆದು ಒಡೆಗೆ ಬಂದವ ಸತ್ಕರಿಸಿ ಕವಿ ಕೇಳಿದರು, ಇನ್ನೇನಾದರೂ ಆಗಬೇಕೆ ನಮಗೆ? ಭೈರೋಸಿಂಹ ಅಂದರು, ಹೌದು ಸ್ವಾಮಿ, ನೀವು ಕಳಿಸಿದಿರಲ್ಲ ಒಂದು ಮೋಡ ರಾಮಗಿರಿಯಿಂದ ಅಲಕಾವತಿಯ ಯಕ್ಷಿಣಿಗೆ, ಆ ಕುರಿತು ಒಂದಷ್ಟು ತಮ್ಮ ಕೂಡ ಭಿನ್ನವಿಸಲೆಂದು ಬಂದದ್ದು ನಾವಿಬ್ಬರು. ಬಾಯಿ ಒಣಗಿ ನಿಂತಿದೆ ನಮ್ಮ ಭಯರು, ಹನಿ ನೀರಿಲ್ಲದೆ ಮೋಡಕ್ಕೆ ಇಳುವಿರೆ, ಹನಿ ಇವರಿಗೂ ನೀರು ಸುರಿಸು. ಕವಿ ಕಲಾವಿದ ಮಾಡೋದನ್ನು ಓದಲು ನಾವು ಹೇಗೆ ಕಲಿ, ಏನು ಆಗೋದಕ್ಕೆ ಬಿಟ್ಟಿವೆ, ಏನು ಆಗುತ್ತೀವಿ? ಕಾವ್ಯ ಇದೆ, ಕಾವ್ಯ ಪ್ರಿಂಟ್ ಆಗಿದೆ, ಇದೆ ಕಾವ್ಯ ಆಗೋದು ನಾವು ಅಲ್ಲಿ ಇದೆ. ಇಟ್ ಈಸ್ ಬಿಕಮಿಂಗ್ ಇಲ್ಲ, ಬೀಯಿಂಗ್ ಅಲ್ಲಿದೆ, ಬಿಕಮಿಂಗ್ ಇಲ್ಲ ಇಲ್ಲ ಕಟ್ಟ ಕಡೆಯ ಇದು ಎಲ್ಲಿ ಕೊಟ್ಟರಲ್ಲ. ಧನುರ್ವಿದ್ಯಾ ಪರೀಕ್ಷೆಯಲ್ಲಿ ಯುಧಿಷ್ಠಿರ ಹಕ್ಕಿಯನ್ನು ನೋಡುತ್ತಾ ಹೇಳಿದ್ದು ಎಲ್ಲರೂ ಮಹಾಭಾರತ ಕಥೆ ಬರ್ತದೆ. ದ್ರೋಣಾಚಾರ್ಯರು ಪಾಂಡವರನ್ನು ಕೌರವರು ಕರೆದು ಅಲ್ಲಿ ಪರೀಕ್ಷೆಯ ಎದುರು ಬರ್ತದೆ ಅಲ್ವಾ, ಬಾಣ ಬಿಡಬೇಕು ಹೌದಾ? ಮೊದಲು ಯಾರನ್ನು ದುರ್ಯೋಧನ ಏನು ಅಂತ ಹೇಳಿದ್ದೆ
ಹಕ್ಕಿ ನೋಡಿ ಅಲ್ಲಿ ಹಕ್ಕಿ ಒಂದು ಹಕ್ಕಿ ನನಗೆ ಹಕ್ಕಿ ಕಾಣಿದೆ ಮತ್ತೊಂದು ನನಗೆ ಹಕ್ಕಿ ತಲೆ ಮಾತ್ರ ಕಾಣಿದೆ ಅವ್ರು ಹಕ್ಕಿ ಕಣಿ ನೋಡಿ ಕರ್ಣ ಅರ್ಜುನ್ ಹಕ್ಕಿ ಅದು ಏನು ಕುರಿಯೋ ಎಲ್ಲಿ ಹೊಡಿಬೇಕು ಅದು ಮಾತ್ರ ಹೊಡಿ ಏನೇ ಇವರು ಒಂದು ಕಲೆ ಯುಧಿಷ್ಠಿರ ಏನು ಧರ್ಮರಾಯ ಧರ್ಮರಾಜನ ಧರ್ಮರಾಯ ಧನುರ್ವಿದ್ಯೆಯ ಯುಧಿಷ್ಠಿರ ಆಸ್ತಿಯನ್ನು ಕೊಡುತ್ತಾರೆ ಏನಂತಿದೆ ಎತ್ತರದ ಮರ ತುತ್ತ ತುದಿಯಲ್ಲಿ ಡೊಂಕು ಹರೆ ಎಲೆಯದ್ದು ಅರೆಬಿರಿದ ಎಲವರ ಮೊಗ್ಗು ಪುಟ್ಟಾಣಿ ಹತ್ತಿ ಮೈ ಮೇಲೆ ಜಾರುವ ಬಣ್ಣ ಹಿಂದೆ ತಿಳಿ ನೀಡಿ ಅಲ್ಲೊಂದು ಮುಕ್ತಿ ನಕ್ಷತ್ರ ಹಕ್ಕಿ ಮತ್ತು ಚುಕ್ಕಿ ಒಂದೇ ಹಸೆಯಲ್ಲಿ ಆ ಹಕ್ಕಿ ಕೊಕ್ಕಲ್ಲಿ ಆ ಹತ್ತಿ ಹಿಂಜಿದ ಹತ್ತಿ ಬಿಡಬಿಟ್ಟ ಹತ್ತಿ ಹತ್ತಿ ಕಡೆ ಆ ಮರದ ಹಳೆಯಲ್ಲೊಂದು ಕೊಂಡಿದೆ ಹರೆಯಲ್ಲೊಂದು ಅರೆ ಮುಗಿದ ಭೂಮಿ ಮೊಟ್ಟೆ ಇರುವ ಮನ ಮುಗಿದು ಮಾಡುತ್ತಿದೆ ಮೆತ್ತೆ ಹತ್ತಿ ತೆಗೆದುಕೊಂಡು ಅದು ಮಾಡುತ್ತಿದೆ ಮೆತ್ತೆ ಕತ್ತ ತಿತ್ತ ತಿರುವಂತ ಹತ್ತಿ ಇದು ಒಳಗೆ ಎಂಥ ಪ್ರೀತಿಯೋ ಪಾಪ ನನ್ನ ಕಡೆ ನೋಡುತ್ತಿದೆ ಈಗ ಸರಿಯಾ ಎಂದು ಹಿಂದೆಲ್ಲೋ ಕಂಡ ಹಾಗಿದೆಯಲ್ಲ ಆ ಕಣ್ಣು ಎದೆ ಬಿದ ಹಾಗೆ ಇರುವ ಮೇಲೆ ಬರುತ್ತಿದೆ ಉಕ್ಕಿ ಕ್ಷಮಿಸಿ ತೆರೆ ತೆರೆ ದೇವರಾಮೆ ಕಾಣಲು ಹಾಕಿ ಕಾಣೆ ಅವನು ಇಡೀ ಕಂಡ ಮರ ಕಾಣ್ತಿದೆ ಮರಿ ಕಾಣ್ತಿದೆ ಅದು ಹುಟ್ಟು ಕೊಡ್ತಾ ಇದೆ ಎಲೆ ಕಾಣ್ತಿದೆ ಹೂ ಕಾಣ್ತಿದೆ ಆಕಾಶ ಕಾಣ್ತಿದೆ ಅಷ್ಟು ಕಾಣ್ತಿದೆ ಗುರುಗಳೇ ನನಗೆ ಕಾಣ್ತಿದೆ ನನಗೆ ಏನೋ ಹಾಗೆ ಎಲ್ಲೋ ಕಾಣ್ತಿದೆ ಅಷ್ಟು ಅದಕ್ಕೆ ಮಹಾಭಾರತ ಬೇರೆ ಮಹಾಭಾರತ ಬೇರೆ ಏನು ಜೂಜರ ಸೋತ ಇನ್ನೊಂದು ಸೋತ ಮತ್ತೊಂದು ಮಾಡಿದ ಹೇಳ್ದ ಅಶ್ವತ್ಥಾಮ ಸೋತ ಇಲ್ಲ ಇಲ್ಲಿ ಬರುತ್ತೆ ನಾವು ಯಾವಾಗ ಗಾಂಧಿ ಸೂರ್ಯ ಹೇಳಿದ್ವಾ ನೆಲಸ ಮಾಡಿ ಪಾಪ ಮಾಡೇ ಇಲ್ವಾ ಅದರ ಕೆಲಸ ಮಾಡೇ ಇಲ್ವಾ ಆನಂತರ ಇದನ್ನು ಯಶಸ್ವಿ ಯೋಗ ಏನು ತಪ್ಪು ಮಾಡಿರಪ್ಪ